ಆಫೀಸ್ ಆಗ ಬಂದಿದ್ದೀರಿ ಇದೆಲ್ಲ ಇತ್ತು ನನಗೆ ಇದನ್ನ ಬೇಕು ನೋಡಿ ಸರ್ ಅದರಿ ಇದೆಲ್ಲ ಇತ್ತಲ್ಲ ನನಗೆ ಇದನ್ನ ಮಾಡ್ಬಿಡಿ ಅಲ್ಲ ಅಲ್ಲ ಇಲ್ಲ ಯಾರು ಬಂದು ನಿಮ್ಮ ಮುಟ್ಸಾರಲ್ಲ ಅವ್ರು ಕರೆಸ್ರೆ ಅವ್ರ ಕಡೆಯಿಂದ ನಾವು ಇಸ್ಕೊಂಡು ಹೋಗ್ಬಿಟ್ಟು ಈಗ गोलमाल है भाई सब गोलमाल है हर सीधे रस्ते की एक टेढ़ी चाल है सीधे रस्ते की एक टेढ़ी चाल है गोलमाल है भाई सब गोलमाल है गोलमाल है सब गोलमाल है। नमस्कार वीक्षकरे स्लम वार्ड न स्लम राडी एनुव ई विशेष वरदी के स्वागत नानु कृष्णमूर्ति ವೀಕ್ಷಕರೆ ಧಾರವಾಡ ಟೋಲ್ ನಾಕ ಬಳಿ ಸ್ಲಮ್ ಬೋರ್ಡಿನ ಆಫೀಸ್ ಇದೆ ಇಂದು ನೂರಾರು ಮಂದಿ ಅಂದರೆ ಮುಂಜಾನೆ ಕಲ್ಗಟ್ಟಿದವರು ಬಂದರು ಅವ್ರು ಸುಮಾರು ಐದಾರು ವರ್ಷ ಆದರೂ ಕೂಡ ಅವ್ರ ಮನೆ ಆಗಿಲ್ಲ ಅಂತ ಇಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಯನ್ನು ಸ್ಲಮ್ ಅಂದರೆ ಈಗ ಇಲ್ಲಿ ಬಂದಿರೋರು ಬಾವಿಕಡ್ಡಿ ಪ್ಲಾಟ್ ಹಾಗೆ ನೆಹರು ಕಾಲೋನಿ ಒಂದು 75+10 85 ಮನೆಗಳನ್ನು ಅಲ್ಲಿ ಕಟ್ಕೊಳ್ಳಿಕ್ಕೆ ಈ ಯೋಜನೆಯೇ ಕೊಂಚ ಗೊಂದಲಮಯ ಆಗಿದೆ ಯಾಕಂದರೆ ಇಲ್ಲಿ ಕೆಲವೊಂದು ಸತಿ ಕೆಲವೊಬ್ಬರಿಗೆ ಕಟ್ ಕೊಡೋದು ಅಂತ ಕೆಲವೊಬ್ಬರಿಗೆ ಮಟೀರಿಯಲ್ ಕೊಡಿ ಅಂತ ಇಲ್ಲಿ ಒಬ್ಬ ಕಾಂಟ್ರಾಕ್ಟರ್ ಇದ್ದಾರೆ ಬಿಲ್ ಪಾಸ್ ಆಗಿಲ್ಲ ನನಗೆ ಒಂದು 14-15 ಕೋಟಿ ರೂಪಾಯಿ ನನಗೆ ಬರಬೇಕು ನಾನು ಎಲ್ಲಿಂದ ತರಲಿ ಅನ್ನೋ ರೀತಿಯಲ್ಲಿ ಅವರು ಉದಾಸೀನತೆ ತೋರಿಸ್ತಾ ಇದ್ದಾರೆ ಹಾಗೆ 4-4 ಸೆಂಟ್ ತಗೊಂಡಿದ್ದಾರೆ ಅಂತ ಹೇಳಿ ಇಲ್ಲಿ ಜನ ಅಂದರೆ ಕೆಲವೊಂದು ಕಡೆ ಇಲ್ಲಿ ಇವರೇ ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರು ಕಾಂಟ್ರಾಕ್ಟರ್ ಅಲ್ಲಿ ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅವ್ರ ಜೊತೆಗೆ ಈ ಸ್ಲಮ್ ಬೋರ್ಡ್ ಅಧಿಕಾರಿಗಳು ಮಿಲಾಪಿ ಆಗಿರೋದ್ರಿಂದ ಆತನನ್ನ ಕರೆಸು ಅಂದ್ರೆ ಕರೆಸ್ತಾ ಇಲ್ಲ ಅಲ್ಲಿ ಸ್ಥಿತಿ ಹೆಂಗಿತ್ತು ಅಂದ್ರೆ ಆ ಕಾಂಟ್ರಾಕ್ಟರ್ ಕರೆಸಿದ್ರೆ ಎಲ್ಲೇ ಒಂದ್ ಕಡೆ ಧರ್ಮದ ಏಟು ಬೀಳೋ ಲೆಕ್ಕ ಇತ್ತು ಯಾಕಂದ್ರೆ ಎಲ್ಲರೂ ರೊಚ್ಚಿಗೆದ್ಬಿಟ್ಟಿದ್ರು 3-4 ತಿಂಗಳು ಅಲ್ದಾಡೋದು ಆಮೇಲೆ ಈ ಮಳೆಯಲ್ಲಿ ಮನೆಯನ್ನೇ ಕೆಡಿಕೊಂಡು ಬಾಡಿಗೆ ಮನೆಯಲ್ಲಿ ಇರೋದು ಆ ಕಡೆ ಬಾಡಿಗೆನ ಕಟ್ಟೋದು ನಾವು ಶ್ರೀಮಂತರಲ್ಲ ನಾವು ಇಲ್ಲಿ ಒಂದ್ ಕಡೆ ಸ್ಲಮ್ನಲ್ಲಿ ಅಂದ್ರೆ ಹೆಂಗೆ ಆ ತುತ್ತಿನ ಚೀಲಕ್ಕೆ ನಮ್ಗೆ ತ್ರಾಸಾಗಿರ್ತದೆ ನೀವ್ ಏನ್ ನಮ್ ಜೊತೆ ಆಟ ಆಡ್ತಾ ಇದ್ದೀರಿ 55-60 ಸಾವಿರ ರೂಪಾಯಿ ನೀವು ಡಿ ಡಿ ತಗೋತೀರಿ ಡಿ ಡಿ ತಗೊಂಡ ಮೇಲೆ ಬಾಂಡ್ ತಗೋತೀರಿ ಬಾಂಡ್ ತಗೊಂಡು ನಮ್ಮ ಹೆಸರಲ್ಲಿ ಲೋನ್ ಮಾಡ್ತೀರಿ ನಮ್ಮ ಮನೆಯನ್ನ ಕಟ್ಟಿಕೊಡ್ಲಿಕ್ಕೆ ನೀವು ಕಟ್ಟಿಕೊಡ್ತೀರಿ ನಮ್ಮನ್ನ ಸಾಲಗಾರರನ್ನಾಗಿ ಮಾಡ್ತೀರಿ ಅನ್ನೋ ಅರ್ಥದಲ್ಲಿ ಈ ಯೋಜನೆಯನ್ನ ತಂದಿದ್ದೀರಿ ಅಂತ ಹೇಳಿ ಕೆಲವೊಬ್ರು ಯೋಜನೆಯನ್ನ ಬೈಕೊಳ್ತಾ ಇದ್ರೆ ಇಲ್ಲಿ ಕೃಷ್ಣಾ ತಿಬೇಲಿ ಹಾಗೆ ಇಲ್ಲಿ ತಂಡದವ್ರು ಹೆಂಗೆ ಅಂದ್ರೆ ಈ ಯೋಜನೆಯಲ್ಲಿ ಗೋಲ್ಮಾಲ್ ಆಗಿದೆ ಮಿಲಾಪಿ ಆಗಿದೆ ಸ್ಲಮ್ ಬೋರ್ಡಿನ ಅಧಿಕಾರಿಗಳು ಹಾಗೆ ಇಲ್ಲಿ ಕಾಂಟ್ರಾಕ್ಟರ್ಗಳಿಗೆ ಮಿಲಾಪಿ ಕುಸ್ತಿ ಅಲ್ಲಿ ಎಷ್ಟು ಕ್ವಾಂಟಿಟಿ ಕೊಡಬೇಕೋ ಅಷ್ಟು ಕ್ವಾಂಟಿಟಿ ಕೊಡ್ತಾ ಇಲ್ಲ ಎಷ್ಟು ಕ್ವಾಲಿಟಿ ಕೊಡಬೇಕೋ ಆ ಕ್ವಾಲಿಟಿ ಕೊಡ್ತಾ ಇಲ್ಲ ಫ್ರೇಮ್ ಕೊಡ್ತೀರಿ ಇನ್ನೊಂದು ಕೊಡ್ತೀರಿ ಹೇಳ್ತಾರಲ್ಲ ನೀವು ಅಂಗಿ ಕೊಡ್ತೀರಿ ಚೆಡ್ಡಿನೇ ಕೊಡೋದಿಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲ ಚೆಡ್ಡಿ ಕೊಡಿರ್ತೀರಿ ಅಂಗಿ ಕೊಡೋದಿಲ್ಲ ಹಿಂಗಾಗಿರೋದ್ರಿಂದ ಸಮಸ್ಯೆ ಇಲ್ಲಿ ಸಾಮ್ಯತೆಯ ಕೊರತೆ ಇದೆ ಅವ್ರು ಹೇಳೋ ಇಲ್ಲ ಸರ್ ನಾವೊಂದು ರೆಡ್ ಆಕ್ಸೈಡ್ ಹಾಕ್ತೀನಿ ಅಂದ್ರೆ ಗ್ರೆನೇಟ್ ಹಾಕೋತೀನಿ ಅಂತಾರ ಸರಿ ನಮ್ಗೆ ಇಷ್ಟು ದುಡ್ಡು ಕೊಟ್ಬಿಡಿ ಅಂತಾರೆ ಕೊಡ್ತೀನಿ ಇಲ್ಲಿ ಸುಮಾರು ಒಂದು 78,000 ರೂಪಾಯಿ ಈಗೇನ್ ಗೌಡಿಗಳಿಗೆ ಅವ್ರು ಕೊಡ್ಬೇಕಲ್ಲ ಅದು ಕೊಟ್ಬಿಟ್ರೆ ಸರಿ ಹೋಗ್ತದೆ ಅನಿಸ್ತಿತ್ತು ಯಾವುದು ಸರಿ ಹೋಗಿಲ್ಲ ನಮ್ಮ ದಾಖಲೆಗಳನ್ನ ನಮಗೆ ವಾಪಸ್ ಕೊಟ್ಬಿಡಿ ಅಂತ ಕೆಲವೊಬ್ರು ಹೇಳಿದ್ರು ನಂತರ ಇಲ್ಲಿ ನಾವು ಇಲ್ಲಿ ಫೋರ್ಜರಿ ಆಗಿರೋದ್ರಿಂದ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀವಿ ಅಂತ ಹೇಳಿ ಅಲ್ಲಿ ಒಂದು ದೂರು ದಾಖಲೆ ಮಾಡ್ಲಿಕ್ಕೆ ಅಂತ ಹೇಳಿ ವಿದ್ಯಾಗಿರಿ ಸ್ಟೇಷನ್ಗೆ ಕೂಡ ಹೋದ್ರು ಇಲ್ಲಿ ಇಷ್ಟೊಂದು ಗೊಂದಲ ಇರೋದ್ರಿಂದ ಒಂದು ಯೋಜನೆ ಕೆಲವೊಂದು ವ್ಯಕ್ತಿಗಳನ್ನ ಇಷ್ಟೊಂದು ಕಾಡಿಸ್ತದ ಈಗ ನೀವು ಅವ್ರ ರೊಚ್ಚಿಗೆದ್ದಿರೋದು ನೋಡಿದ್ರೆ ನಿಮಗೆ ಅನಿಸ್ತದೆ ಭಯಂಕರ ಸಮಸ್ಯೆ ಇಲ್ಲಿ ಇದೆ ಅಂತ ಇಲ್ಲಿ ಆಫೀಸರ್ಸ್ ಹೇಳ್ತಾರ ಸರ್ ಈ ಪ್ರಾಜೆಕ್ಟೇ ಗೊಂದಲಮಯವಾಗಿದೆ ಈಗ ನಾವು ಹೊಸ್ದಾಗಿ ಬಂದಿದ್ವಿ ನಾವು ಈ ಸ್ಲಮ್ ರಾಡಿಯನ್ನ ನಾವು ಬಳಕೊಂತ ಕೂಡಬೇಕಾಗಿದೆ ಅನ್ನೋ ಅರ್ಥದಲ್ಲಿ ಹೇಳ್ತಾರೆ ಎ ಡಬ್ಲ್ಯೂ ಅವರು ಹಾಗೆ ಅಣ್ಣಿಗೇರಿಯವರು ಸುರೇಶ್ ಹಿರಮಠ ಅವರು ಮಂಜು ಅವರು ಅಕ್ಷರಶಃ ಎಲ್ಲರನ್ನೂ ಒಂದು ರೀತಿಯಿಂದ ಲಾಕ್ ಮಾಡಿದಂಗೆ ಮಾಡ್ಬಿಟ್ಟಿದ್ರು ಅವತ್ತು ಕೆಲವೊಂದು ದಾಖಲೆಗಳು ಇಲ್ಲಿ ಇಲ್ಲ ಅಂತ ಹೇಳ್ತಾರೆ ಆದರೆ ಅಲ್ಲಿ ಜನರ ಕಣ್ಣಿಗೆ ಬಿದ್ದುಬಿಟ್ವು ಅದನ್ನು ಅವರು ನೋಡಿ ಇವು ಏನು ದಾಖಲೆಗಳು ಅಂತ ಕೇಳ್ತಾರೆ ಇಲ್ಲ ಸರ್ ಅವ್ರು ಲಕ್ಷ್ಮೀಕೇರಿಗೆ ಅವ್ರ ಬಾಂಡ್ಗಳು ಹಾಗಾದರೆ ಈ ಯೋಜನೆ ಎರೆ ವೈಸ್ ಇದೆಯಾ ಒಂದಿಷ್ಟು ನಮ್ಮ ದಾಖಲೆಗಳು ಎಲ್ಲಿ ಕಾಣ್ತಾ ಇಲ್ಲ ಅಂದಾಗ ಕೆಲವೊಬ್ರು ಗದಗಿನಿಂದ ಬಂದರು ಆ ಬೀರು ತೆಗಿಲಿಕ್ಕೆ ತೆಗೆದುಕೊಟ್ರು ಜನ ಕಾಯ್ತಾನೆ ಇದ್ರು ಒಂದು 12 ಗಂಟೆಗೆ ಶುರುವಾಗಿದ್ದ ಒಂದು ಈ ಆವಾಸ್ ಅಂತಲೇ ಹೇಳ್ತಾರೆ ಜನರ ಆವಾಸ್ ಇದು ಪ್ರಧಾನಮಂತ್ರಿಗಳ ಆವಾಸ್ ಯೋಜನೆ ಬೇರೆ ಜನರ ಆವಾಸ್ ಹೆಂಗಿತ್ತು ಅಂದರೆ ಇಲ್ಲಿ ನಾವು ಅಡುಗೆ ಮಾಡಿದ್ರೆ ಕೂತ್ಕೊಂತೀವಿ ಇಲ್ಲಿಂದ ಹೇಳೋದಿಲ್ಲ ಅನ್ನೋ ಅರ್ಥದಲ್ಲಿ ಇಲ್ಲಿ ನಿಜವಾಗ್ಲೂ ಸುರೇಶ್ ಹಿರೇಮಠ ಅವರು
ಈ ಕಳೆದ ಸುಮಾರು ದಿವಸಗಳ ಕೆಳಗಡೆನೆ ಇದನ್ನ ಸ್ಪಂದಿಸಿಬಿಟ್ಟಿದ್ರೆ ಇಷ್ಟೊಂದು ರಾಡಿ ಇದು ಆಗ್ತಾ ಇರಲಿಲ್ಲ. ಪಾಪ ಅವರು ಅಣ್ಣಿಗೇರವ್ರ ಮೇಲೆ ಇನ್ನೊಬ್ಬರ ಮೇಲೆ ಮುಂಜೋರ್ ಮೇಲೆ ಹಾಕಿ ಅವ್ರ ಹೆಗಲ ಮೇಲೆ ಬಂದಿಟ್ಟು ಹೊಡೆದ್ಬಿಟ್ರು ಅನ್ನೋ ಅರ್ಥದಲ್ಲಿ ಕೆಲವೊಂದು ಹೇಳಿದರು. ಇಲ್ಲಿ ಪಾಪ ಸಣ್ಣವರು ಏನು ಮಾತಾಡಲಿಕ್ಕೆ ಆಗಂಗಿಲ್ಲ, ಹೈಯರ್ ಅಥಾರಿಟಿ ಇರ್ತಾರೆ ಅಂತೇಳಿ ನಗುವಿನಲ್ಲೇ ಸುರೇಶ್ವರ ಮಠರು ಎಲ್ಲವನ್ನ ಮರೆಸ್ತಾರೆ ಅನ್ನೋ ಅರ್ಥದಲ್ಲಿ ಹೇಳಿದರು. ಇಲ್ಲಿ ಅಲ್ಲಿ ಯಾರೊಬ್ರು ಜೀವನ್ ಅಂತ, ಜೀವನ್ ಅನ್ನೋ ಒಂದು ಕಾಂಟ್ರಾಕ್ಟರ್ ಅಂತ ಹೇಳ್ತಾರೆ, ಆಮೇಲೆ ಚೇತನ್ ಅಂತ ಹೇಳ್ತಾರೆ. ಇಲ್ಲಿ ಯಾರು ಸುಮಾರು ಹೆಸರುಗಳು ಕೇಳಿಬಂದ್ವು, ಅವ್ರು ಯಾರಾದರೂ ಇರಲಿ ತಗೊಂಡಿದ್ದೀವಿ ಕಾಂಟ್ರಾಕ್ಟ್ ಅಂದಮೇಲೆ ಸರಿ ಮಾಡಿಕೊಡಿ, ನಮ್ಮ ಮನೆಯನ್ನು ಕೆಡವಿ ವರ್ಣದ ಅಲ್ಲಿ ಮಳೆಯಲ್ಲಿ ನಾವು ನಿಂತ್ಕೊಳ್ಳೋದಾದ್ರೂ ಇಲ್ಲಿ ಅಂತ ಕರ್ಮ ಅಂತ ಹೇಳ್ತಾರೆ. ಮನೆ ಬಾಡಿಗೆ ಕೊಡೋದಲ್ಲದೆ ಪ್ಲಸ್ ಈ ಗೊಂದಲಗಳು ಯಾಕೆ ಇದೆಯಂತ ಯೋಜನೆ, ನಮ್ಮ ಕಡೆಯಿಂದ ದುಡ್ಡು ತಗೊಂತೀರಿ, ನಾಲ್ಕು ಸೆಟ್ ತಗೊಂತೀರಿ, ನಮ್ಮನ್ನು ಸಾಲಗಾರನ ಮಾಡಲಿಕ್ಕೆ ಈ ಯೋಜನೆ ಅಂತ ಹೇಳಿ ತಿವೇರಿಯವರು ಹೇಳ್ತಾರೆ. ನಿಜವಾಗ್ಲೂ ಇದು ಬಹಳ ಗೊಂದಲಮಯವಾಗಿದೆ, ಇದು ಎಲ್ಲಿಗೆ ಹೋಗಿ ತಲುಪ್ತದೋ ಗೊತ್ತಿಲ್ಲ. ನಾಳೆವರೆಗೂ ಟೈಮ್ ತಗೊಂಡಿದ್ದಾರೆ, ಒಂದು ಲಿಖಿತ ಹೇಳಿಕೆಯನ್ನು ಅವ್ರು ತಗೊಂಡಿದ್ದಾರೆ ಯಾರು ಈ ಬಂದವರು, ಇಲ್ಲಾಂದ್ರೆ ಇವತ್ತು ನಿಮ್ಮನ್ನು ಬಿಡೋದಿಲ್ಲ, ನಾವು ಹೋಗೋದಿಲ್ಲ, ನಿಮ್ಮನ್ನು ಬಿಡೋದಿಲ್ಲ ಅರ್ಥದಲ್ಲಿ ಇತ್ತು. ನಿಜವಾಗ್ಲೂ ರುಚಿಗೆದ್ದಿದ್ರು, ಆದರೆ ಎಲ್ಲರೂ ಕೂಡ ಸಾಮ್ಯತೆಯನ್ನು ಕಾಪಾಡ್ಕೊಂಬಂದರು, ಎಷ್ಟು ಸಿಟ್ಟಿನ ಮಧ್ಯ ಕೂಡ ಕಂಟ್ರೋಲ್ ಬ್ರೇಕನ್ನು ಹಾಕ್ಕೊಂಡಿದ್ರು. ಇಲ್ಲಿ ಗುತ್ತಿಗೆದಾರನ ಸಂಪರ್ಕ ಮಾಡಿ 3-8 ಅಂದರೆ ನಾಳೆ ದಿವಸ ಅದನ್ನು ನಿಮ್ಮ ದಾಖಲೆಗಳನ್ನು ನಿಮಗೆ ವಾಪಸ್ ಕೊಟ್ಬಿಡ್ತೀವಿ, ನಮ್ಮ ದಾಖಲೆ ನಮಗೆ ಮರಳಿ ಕೊಡಿ ಅಂತ ಕೇಳಿದ್ರಿ ಕೊಡ್ತೀವಿ ಅಂತ ಲಿಖಿತದಲ್ಲಿ ಬರ್ಕೊಡಿದ್ದಾರೆ. ಹಾಗೆ ಈ 4 ಸೆಟ್ ಅಂತಿದ್ದಾವಲ್ಲ, 1 ಸೆಟ್ ನಮ್ಮ ಹತ್ರ ಇದ್ದಂಗೆ ಕಾಣ್ತದೆ, ಕೊಡ್ತೀನಿ ಅಂತ ಹೇಳ್ತಾರೆ. ದುರಂತ ವೀಕ್ಷಕರೇ, ಸುರೇಶ್ ಹಿರಾಮಠ ಅವರು ಏನೇನು ದಾಖಲೆ ಕೊಡಬೇಕು ಹೇಳಿ ಅಂತ ಹೇಳಿ ಒಬ್ಬರ ಕಡೆ ಬರೆಸ್ಕೋ ಅಂತ ಇರ್ತಾರೆ. ದಾಖಲೆ ಏನು ಅಂತ ಹೇಳಿ ಇಲ್ಲಿ ಸುರೇಶ್ ಹಿರೇಮಠ ಅವರಿಗೆ ಗೊತ್ತಿಲ್ವಾ? ಇದು ಒಂದು ಯಕ್ಷ ಪ್ರಶ್ನೆ, ನಿಜವಾಗ್ಲೂ ಆಶ್ಚರ್ಯ ಅನ್ನಿಸ್ತದೆ. ಬರ್ಕೊತಾ ಇದ್ರು ಏನೇನು ಏನೇನು ಅಂತ ಬರ್ಕೊತಾ ಇದ್ರು. ಗರ್ಡ್ ಅದನ್ನು ವಿಜುವಲ್ಸ್ನಲ್ಲಿ ನಿಮ್ಗೆ ತೋರಿಸ್ತದೆ. ಜೊತೆಗೆ ಇವ್ರು ಹೇಳೋದು ಗೋಲ್ಮಾಲ್ ಹೇ ಭೈ ಗೋಲ್ಮಾಲ್ ಹೇ ಅಂತ. ನಮಸ್ಕಾರ. ನಮ್ದು ಮನಿಗೆ ಲೋನ್ ಸಂಬಂಧ ಎಲ್ಲಾರ ಕಡೆ ಸಹಿ ಮಾಡಿಸ್ಕೊಂಡಿದ್ದಾರ್ರಿ ಇವ್ರು, ಆದ್ರ ನಾನ್ ನನ್ನ ಕಡೆ ಪೇಪರ್ ತಂದಿಲ್ಲ, ಇವ್ರ ತಾವಾಗೆ ಸಹಿ ಮಾಡ್ಯಾರ, ಇದು ಫೋರ್ಜರಿ ಸಹಿ. ಫೋರ್ಜರಿ ಸಿಗ್ನೇಚರ್ ಇಲ್ಲ ತೋರ್ಸ, ಇದೇ ಫೋರ್ಜರಿ. ಬಾಂಡ್ ನಾನ ಕೊಟ್ಟಿದ್ದೆ, ಯಾವ್ದು ಏನು ಡೌಟ್ ಪ್ರಿಂಟ್ ಇದ್ರ ಕಿಲ್ಲ ಇದ್ರಾಗ, ಇದು ಫೋರ್ಜರಿ. ಖಾಲಿ ಬಾಂಡ್ ಕೊಟ್ಟಿದ್ದು ಎಲ್ಲ ಫೋರ್ಜರಿ ಸಹಿ. ಇದು ಸಿಗ್ನೇಚರ್ ನಿಮ್ದಲ್ವ? ಇದು ಅಲ್ಲ ಒರಿಜಿನಲ್ ತೋರಿಸ್ತೇನೆ, ಒರಿಜಿನಲ್ ಸಿಗ್ನೇಚರ್ ತೋರಿಸ್ತೇನೆ ನಮ್ದು. ನಮ್ಮನ್ನ ಏನ್ ಬಂಗಾರ ಕೇಳ್ಯಾರು, ಬೈಕ್ ತಗೊಂಡೇನೆ ಅಂತ ಕೇಳ್ಯಾರು, ಏನೂ ಹೇಳಿಲ್ಲ ನಮ್ಗ. ಅವ್ರಾಗೆ ಖುದಾ ಬರದ್ ಬಿಟ್ರ ಅಂದ್ರೆ ನಿಮ್ ಪ್ರಾಪರ್ಟಿ ಬಗ್ಗೆ ಅವರೇ ಬರ್ದಿ. ಇಲ್ಲಿ ನೋಡ್ರಿ ಸಹಿ, ಇದೊಂದು ಫೋರ್ಜರಿ, ಇದು ಫೋರ್ಜರಿ, ಇದು ನಮ್ ಮಿಸಸ್ ಸಹಿ. ಅವ್ರ ಮಾಡಿದ ಫೋರ್ಜರಿ ಅದ, ಅವ್ರದ್ದು ಮಿಸಸ್ ಅವ್ರದ್ದು ಕರೆಕ್ಟ್ ಇದೆಯಾ? ಇಲ್ಲ ಅದು ಫೋರ್ಜರಿ, ಎರಡು ಎರಡು ಫೋರ್ಜರಿ. ತೋರಿಸ್ತೀನಿ ತಡಿ, ಎಲ್ಲ ಅದಾವ ನನ್ನ ಒರಿಜಿನಲ್ ಇಲ್ಲ ಅದ ನೋಡ್ರಿ ಸಹಿ. ಇದು ಇವ್ರದ್ದು ಒರಿಜಿನಲ್ ರೀ, ನಿಮ್ಮ ನಾ ದಾರ್ ಒಂದ ಜೆರಾಕ್ಸ್ ಮೇಲೆ ನಾ ಮಾಡಿದ್ದು ಸಹಿ. ನಿಮ್ಮ ಮಿಸಸ್ ಒರಿಜಿನಲ್ ತೋರಿಸ್ ಇಲ್ಲ ನೋಡ್ರಿ, ನನ್ನ ಇವು ನಾ ಮಾಡಿದ್ದು. ನಿಮ್ಮ ಮಿಸಸ್ ಹೆಂಗೆ ಒರಿಜಿನಲ್ ಮಾಡ್ರೆ ಅದು ತೋರಿಸ್ ಒರಿಜಿನಲ್ ಸರ್. ಇದೆಲ್ಲ ಒರಿಜಿನಲ್ ನನ್ನ ಇವು ವ್ಯತ್ಯಾಸ ನೋಡ್ರಿ, ಇದು ನಮ್ಮ ಮಿಸಸ್. ಅವ್ರು ಫೋರ್ಜರಿ ಮಾಡಿದ್ರೆ ಅದು ಸರ್ ದಾಖಲಾತಿಗಳು ಕೆಲವೊಂದ್ ಎಲ್ಲಾರು ದಾಖಲಾತಿಗಳು ಮಾಡಿಸಿ ನಾವೇ ಇದನ್ನ ಮಾಡ್ತೇವೆ ಅಂತಂದ್ ದಾಖಲಾತಿಗಳಿಗೆ ದುಡ್ಡು ತಗೊಂಡಾರಿ ನಮ್ ಕಡೆ. ಆ ದಾಖಲಾತಿಗಳು ಲೇಬರ್ ಕಾರ್ಡ್ ಮಾಡ್ಕೊಡ್ತೇನೆ ಅಂತ ದುಡ್ಡು ತಗೊಂಡಾರಿ, 2,000 1,200 ಹಿಂಗೆಲ್ಲ ಸರ್ ಅಮೌಂಟ್ ತಗೊಂಡಾರಿ ಇವ್ರೆ. ನಮಗ ಲೇಬರ್ ಕಾರ್ಡು ಮಾಡ್ಕೊಟ್ಟಿಲ್ಲ, ನೆಟ್ ಒಳಗ ಚೆಕ್ ಮಾಡಿದ್ರ ಅವ್ರು ಡಿಲೀಟ್ ಅಂತ ಬರಾಕತ್ತಾವ್ರಿ.
ಇವರು ಫಸ್ಟ್ ಸರ್ ಬಂದ್ ನನಗೆ ಸರ್ ಬಂದ್ ಕೇಳಿದಾಗ ನಿಮ್ ದುಡ್ಡು ವಾಪಸ್ ಇಸ್ಕೋರಿ ಅಂದ್ರೆ ಹದಿನೈದು ದಿವಸದಾಗ ದುಡ್ಡು ವಾಪಸ್ ಕೊಡ್ತೇನೆ ಅಂದ್ರಿ ಇನ್ನು ಮಾಡ ಹದಿನೈದು ದಿವಸ ಅಲ್ರಿ ಎರಡ್ ತಿಂಗಳ ಆದ್ರೂ ಇನ್ನು ಮಾಡ ದುಡ್ಡಿಲ್ಲ ಆಮೇಲೆ ಎಲ್ಲ ಕಳಪೆ ಕಾಮಗಾರಿ ರೀ ಒಂದ್ ದಿವಸ ಆಫೀಸರ್ ಗಳು ಮನೆಗೆ ಬಂದು ವಿಸಿಟ್ ಕೊಟ್ಟು ಮುಟ್ಟಿಲ್ಲ ರೀ ನನಗ ಗಂಡಾನ ಇಲ್ಲ ಗಂಡ ಮಕ್ಕಳು ಇಲ್ರಿ ಬಂಗಾರ ಅಂತ್ರಿ ಬೈಕ್ ಐತಂದ್ರ ನಮ್ಮ ಮನೆ ಬಾಂಡಿ ಮನಿ ಮಾಡ್ತೇನ್ರಿ ನನ್ನ ಮನೆ ಬೈಕ್ ಎಲ್ಲಿ ಬರ್ಬೇಕ್ರಿ ಬಂಗಾರ ಎಲ್ಲಿ ಬರ್ಬೇಕ್ರಿ ನೋಡ್ರಿ 17 ವರ್ಷ ಆಯ್ತು ನನ್ ಗಂಡ ಸತ್ತ ಬಾಂಡಿ ಮುಸರಿ ತಿಕ್ಕಿ ಜೀವನ ಮಾಡ್ತೇನ್ರಿ ನಾನ ಎಲ್ಲಿ ಬರ್ಬೇಕ್ರಿ ಬೈಕ್ ನನ್ ಮನೆಗೆ ಹೇಳ ಬೈಕ್ ಇಲ್ಲ ಬಂಗಾರ ಏನು ಇಲ್ಲ ಇಲ್ಲ ಏನ್ ತರ್ತೀರಿ ಬಿದ್ವೆ ತುಂಬಿದ್ಯಾರ ನಿಮ್ ಪ್ರಕಾರ ಸೈ ಮಾಡ್ಯಾರಂತ್ರಿ ಅಧಿಕಾರಿಗಳ್ರಿ ಇದು ಯಾರು ಸಿಗ್ನೇಚರ್ ಏನು ನೋಡ್ಲಾರ್ದ ಸೈ ಮಾಡ್ತಾರ್ರಿ ಅವ್ರ ಚೆಕ್ ಮಾಡಿಲ್ಲ ಮುಂದೆ ನಾವು ಕಳೆದ ಮೂರ್ನಾಲ್ಕು ತಿಂಗಳಿಂದ ಬೆನ್ನತ್ತಿ ಅವ್ರಿಗೆ ನೀವು ಇನ್ಕ್ವೈರಿ ಮಾಡ್ರಿ ಬಂದ ಅಲ್ಲ ವಸ್ತುಸ್ಥಿತಿ ನೋಡ್ರಿ ನಾವೆಲ್ಲ ನಾವೇ ಮಾಡ್ಕೊಳತ್ತೀವಿ ಎಲ್ಲ ಕಳಪೆ ಐತಿ ಇದು ಮೋಸ ಮಾಡತ್ತಾರ ಅಂತಂದ್ರು ಇವತ್ತಿನ ಮಟ್ಟ ಅವ್ರಿಗೆ ಅವ್ರ ಮೇಲೆ ಎಕ್ಷನ್ ತಗೊಂಡ್ರೆ ಇಲ್ಲ ಏನ್ರಿ ಸಾಕಷ್ಟು ದಾಖಲೆಗಳು ಇನ್ನಾದ ಇನ್ನ 75ಕ್ಕಿಂತ ಜಾಸ್ತಿ ಇಲ್ಲ ಇನ್ನ ಪೇಪರ್ಗಳು ಅದಾವ ಆ ಪೇಪರ್ ಮೇಲೂ ನಮ್ಮ ಡೌಟ್ ಐತಿ ಇವ್ರು ಇದೇ ರೀತಿ ಡುಪ್ಲಿಕೇಟ್ ತಾವ ಬಾಂಡ್ ತಗೊಂಡು ತಾವ ಸೈನ್ ಮಾಡಿ ತಾವ ಫಾರ್ಮ್ ಫಿಲ್ ಮಾಡ್ತಾರೆ ನಾವು ಇವತ್ತು ಮುಂಜಾನೆ ದೇವ್ಕೊಂತೀವಿ ಮೂರು ದಿನ ಆತೀವಿ ಇಲ್ಲೇ ನಾವೆಲ್ಲ ನಮ್ಮ ಖಾಲಿ ಪೇಪರ್ ಮೇಲೆ ಬಾಂಡ್ ಮೇಲೆ ಖಾಲಿ ಲೋನ್ ಅಪ್ಲಿಕೇಶನ್ ಮೇಲೆ ಸೈ ತಗೊಂಡ್ರೆ ಆ ಡಾಕ್ಯುಮೆಂಟ್ ಕೊಡೋದು ನಾವು ಬಂದಿದ್ವಿ ಇವತ್ತು ಎಷ್ಟೋ ಕೊಡ್ತೀವಿ ಅಂದ್ರೆ ನಾವು ನಮ್ಗೆ ಲೆಟರ್ ಇಸ್ಕೊಂಡ್ರೆ ಲೆಟರ್ ಕೊಟ್ಟು ಡಾಕ್ಯುಮೆಂಟ್ ನಮ್ಗೆ ಕೊಟ್ಟರೆ ಆದ್ರೆ ಆ ಡಾಕ್ಯುಮೆಂಟ್ ಹೆಂಗಿತ್ತಂದ್ರೆ ನಮ್ಮ ಕೊಡ ನಾವು ಕೊಡೋ ಮುಂದೆ ಖಾಲಿ ಇತ್ತು ಬಾಂಡ್ ಇವತ್ತು ಅವರು ತಾವ ಫಿಲಪ್ ನಮ್ದು 20 ತೊಲಿ ಬಂಗಾರ ಐತಿ ಆಮೇಲೆ ಬೈಕ್ ಅದಾವ ತಾವ ತಾವ ಫಿಲಪ್ ಮಾಡಿ ತಾವ ಇದನ್ನ ಲೋನ್ ಅಪ್ಲಿಕೇಶನ್ ಮಾಡ್ತಾರೆ ಏನ್ರಿ ಕೊಟ್ಟಂತ ಮಟೀರಿಯಲ್ ಬರೇ 1.5 ಲಕ್ಷ ಮಟೀರಿಯಲ್ ಬರೇ ಆದ್ರೆ ಇವ್ರು ನಮ್ಮಿಂದ ಮಾಡ್ತಾರ 3.5 ಲಕ್ಷ ಲೋನ್ ಮಾಡಿಸ್ತಾರ ಸರ್ 3.5 ಲಕ್ಷ ಲೋನ್ ಮಾಡಿಸ್ತಾರ ಪಿಎಂಐ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಹೆಸರು ಕೊಡ್ತಾರ ಅಲ್ಲಿ 7,70,000 ರೂಪಾಯಿ ತಿಂತಾರ ಸರ್ ಬಡವನಿಗೆ 1 ರೂಪಾಯಿ ಇಲ್ಲದ್ರಲ್ಲಿ 1.5 ಲಕ್ಷ ಮಟಕ್ ಕೊಡ್ತಾರ ಅಲ್ಲಿ 5.5 ಲಕ್ಷ ರೂಪಾಯಿ ಹೊಡಿಯತ್ತಾರ ರೊಕ್ಕ ಇದ್ರೊಳಗಾದ್ರೆ ಎಲ್ಲ ಎಲ್ಲರೂ ಶಾಮಿಲ್ ಅದ ಇದ್ರ ಅವು ಒಂದು ಉಸುಕ ಆಗಲಿ ಒಂದು ಸಿಮೆಂಟ್ ಆಗಲಿ ಯಾವ್ದು ಸ್ಟ್ಯಾಂಡರ್ಡ್ ಇಲ್ಲ ಅವ್ರಿಗೆ ಯಾವತ್ತು ನಾವು A1 ಕೊಡ್ರಿ ಅಂತ ಕೇಳಿಲ್ಲ ಸರ್ ಕಡಿಮೆ ಮಟ್ಟದಾಗ ಕಡಿಮೆ ಮಟ್ಟದಾಗ 340 ಸ್ಕ್ವೇರ್ ಫೀಟ್ ಗೆ ಅವ್ರು ಕೊಡತ್ತಿರೋದು 180-120 ಚೀಲ ಸಿಮೆಂಟ್ ಇದ್ರೆ 80 ಚೀಲ ಕೊಡ್ತಾರ 100 ಚೀಲ ಕೊಡ್ತಾರ ಒಟ್ಟು ಎಲ್ಲ ಯಾವ್ದೇ ತರ ಕರೆಕ್ಟ್ ಆಗಿ ಇದು ಫಲಾನುಭವಿ ನಂದು ಒಂದ ಫೋರ್ಜರಿ ಮಾಡ್ಯಾರ ಅಂದ್ರ 75 ಮಂದಿ ಫೋರ್ಜರಿ ಸೈ ಮಾಡಿರ್ಬೇಕ್ರಿ ಸೈ ಮಾಡಿ ತಾವಾಗೆ ಇದನ್ನ ಮಾಡ್ಕೊಳಕ್ ನೀವು ತನಿಖೆ ಆಗ್ಬೇಕಂತ ಬಯಸ್ತೀರಾ ಅಧಿಕಾರಿಗಳು ಅಧಿಕಾರಿಗಳು ಒಂದು ಕಿಂಚಿತ್ತು ಆಗಿನ ತಲೆ ಕರ್ಸ್ಕೊಳತ್ತಿಲ್ಲ ಅವ್ರ ಬಗ್ಗೆ ಕರ್ಸ್ರಿ ಬೆಳಗ್ಗೆ 3 ಸತತವಾಗಿ 3 ದಿವಸ ಸರ ಬಂದ್ ಹೊಂಟ್ರಿ ಇಲ್ಲಿ ನಮ್ ತಾಯಿ ಅವ್ರದ್ದು ಇದು ಹೆಬ್ಬಟ್ಟು ತಾವಾಗೆ ಒತ್ತಾರ ಇದನ್ನ ಸರ್ ಒಂದ್ಸರ್ಟ್ರಿ ಸರ್ ಇಲ್ಲಿ ಅಧಿಕಾರಿಗಳು ಕುಮ್ಮತ್ತಿಂದ ಕುಮ್ಮತ್ತಿರೋದ್ ಸಂಬಂಧ ಇವ್ರೆಲ್ಲ ಕಾಂಟ್ರಾಕ್ಟರ್ ಈ ತರ ಆಡತ್ತಾರ ಸರ್ ಅಧಿಕಾರಿಗಳ ಶಾಮಿಲ್ ಪೂರ್ತಿ ಶಾಮಿಲ್ ಆಗ್ಯಾರ ಸರ್ ನಾವು ಎಲ್ಲ 3 ತಿಂಗಳಿಂದ ನಾವು ಸರ್ 3 ತಿಂಗಳಿಂದ ನಾವು ಘಂಟಾಘೋಷವಾಗಿ ಅವ್ರೇನ್ ಕಾಂಟ್ರಾಕ್ಟರ್ ಫೋನ್ ಮಾಡಿದ್ರೆ ನಮ್ಮ ದಾಖಲೆಗಳು ನೀವು ಕೊಟ್ಟ ದಾಖಲೆಗಳು ಸ್ಲಂ ಬೋರ್ಡ್ ಕೊಟ್ಟಿವಿ ಅಲ್ಲೂ ಬೇಕಾದ್ರೆ ಇಸ್ಕೊಂತಾರೆ ಇಲ್ಲಿ ಬಂದ್ರೆ ಅಂತಾರ ನಮ್ ಕಡೆ ದಾಖಲೆ ಇಲ್ಲ ಅಂತಾರೆ ನಾವ್ ಯಾರ ಕಡೆ ಹೋಗ್ ಸರ್ ನಾ ಸ್ಲಂ ಇರೋಗೆ ನಮ್ ಸ್ಲಂ ಬೋರ್ಡ್ ಅಷ್ಟೇ ನಮ್ಗೆ ಸ್ಲಂ ಜನಕ್ಕೆ ಮತ್ತೆ ನಾವ್ ಯಾರ ಕಡೆ ಹೋಗ್ಬೇಕು ಈಗ ಮೋಸ ಆಗತ್ತಂದ್ರೆ ನಾವ್ ಹೇಳಕತ್ತಿರ್ನು ಇವ್ರು ಒಂದ್ ಫೋನ್ ಮಾಡೋನ್ಗೆ ಅವ್ನ್ ಕರ್ಸಕ್ ರೆಡಿ ಇಲ್ಲ ಒಂದ್ ಆಕ್ಷನ್ ತೊಳಕ್ ರೆಡಿ ಇಲ್ಲ ಎಷ್ಟು ದಿನ ಅದ್ರ ಮೇಲೆ ಆಕ್ಷನ್ ತಗೋರಿ ಅಂತ ತೊಳಕ್ ರೆಡಿ ಇಲ್ಲ ಇವತ್ತಿಷ್ಟು ರೀತಿ ಡುಪ್ಲಿಕೇಟ್ ಮಾಡತ್ರ ಅಂತ ಎಷ್ಟು ಅನ್ಯಾಯ ಸರ್ ಇದು
ಸರ್ ದಯವಿಟ್ಟು ಅಧಿಕಾರಿಗಳ ತನಿಖೆ ಆಗ್ಬೇಕು ಸರ್, ಸರ್ಕಾರದಿಂದ ತನಿಖೆ ಆಗ್ಬೇಕು, ಇದ್ರಾಗ ಎಲ್ಲರೂ ಶಾಮಿಲ್ ಅದ್ರ ಸರ್. ಸೊ ಕಂಪ್ಲೇಂಟ್ ಮಾಡಕ್ ರೆಡಿ ಇದು ಬರೇ ನೆಹರು ನಗರ್ ಅಷ್ಟೇ ಸಂಬಂಧ ಸರ್, ಧಾರವಾಡದಲ್ಲಿ ಎಷ್ಟು ಏರಿಯಾದಲ್ಲಿ ಮನೆ ಕಟ್ಟತ್ತಾರಲ್ಲ ಎಲ್ಲ ಏರಿಯಾದಲ್ಲಿ ಇದ ಹಗರಣ ಸರ್. ಇದೇ ರೀತಿ ಗುರ್ಜರಿ ಸೈನಿಗಳು ಮಾಡಿದ್ರು ಜನ ಗೊತ್ತಿಲ್ಲ ಏನ್ರಿ ಇದೇ ರೀತಿ ಕಟ್ಟಿದ ಮನೆ ಕಾಮಗಾರಿ ಎಲ್ಲ ಅರ್ಧಕ್ಕ ಬಿದ್ದ ಹೋಗ್ಯಾವ ಅಂತಾರ. ಅವರು ಬಂದು ಇಲ್ಲಿ ಬಂದ್ ಕ್ಯಾಸ್ ಅಬ್ಜೆಕ್ಷನ್ ಮಾಡಿದ್ರು. ಎಲ್ಲಿಂದ ಬಂದಿದ್ರು? ಗಾಡಿ ಮಾಡ್ಕೊಂಡ್ರಿ ಬರ್ರಿ ಬರ್ಜರಿ ಸೈ ಮಾಡ್ತಾರಿ ಸರ್. ದಯವಿಟ್ಟು ಎಲ್ಲರೂ ಶಾಂತಿ ರೀ. ಅವ್ರು ತಗೋತಾರೆ ಮನಿ ನಾವು ಕಟ್ಟಕೊಟ್ಟಿವಂತ ಇವ್ ಇಲ್ಲೇ ಅದಾರ ನೋಡ್ರಿ. ಇವ್ರೇನಿದಾರಲ್ರಿ ಪುಟ್ಟು ಹೊಡ್ಕೊಂಡು ಹೋಗ್ಬಿಡ್ತಾರೆ ನಮ್ಮ ರೊಕ್ಕದಿಂದ ನಾವು ಮನಿ ಕಟ್ಟೇವ್ರಿ. 4 ಲಕ್ಷ ರೂಪಾಯಿ ಧರ್ಮಸ್ಥಳ ಸಂಘನಾಗ ಸಾಲ ಈಗೂ ಐತ್ರಿ ನಮ್ದು ಮಣ್ಣು ತೆಗ್ದಿದ್ದ. ಈಗ ಬಾಡಿ ಕಟ್ಟಬೇಕಂತ ನಾವು 4 ಲಕ್ಷ ರೂಪಾಯಿ ಸಾಲ ಮಾಡಿ ಮನಿ ಕಟ್ಟೇವ್ರಿ. ಕಟ್ಟಿದ ಗುಟ್ಲಿ ಇವ್ರು ಬರ್ತಾರ ಸರ್ ಪುಟ್ಟು ಹೊಡ್ಕೊಂತ ನಿಮ್ ಕಂಪ್ಲೀಟ್ ಆಗೈತೆ ನೋಡ್ರಿ ಅಂತ ಹೇಳೋಕ್ಕಾರ. ಮನಿ ಬಾಡಿಗೆ ಕಟ್ಟಿ ಮಕ್ಕಳ ಸಂಸಾರ ನೋಡ್ಕೊಂಡು ಮಕ್ಕಳ ಫೀಸ್ ನೋಡ್ಕೊಂಡು ಇವ್ರು 1 ವರ್ಷ 2 ಇವ್ರಿಗೆ ಎಲ್ಲಾ ತರ 1 ವರ್ಷದಿಂದ ಹೇಳ್ಕೊಂಡು ಬಂದ್ರು. ಇವ್ರು ಯಾವ್ದು ಅಧಿಕಾರಿಗಳು ಯಾವ್ದೇ ತರ ಇದು ತೆಲಿಗಡಿಸುವಂತಿಲ್ಲ ಅವ್ರ ಜೊತೆ. ಇದು ನೋಡ್ರಿ ಇದೊಂದು ಇಲ್ಲ ನೋಡ್ರಿ ಸರ್ ನೀವು ಯಾರು ಪರ್ಮಿಷನ್ ತಗೊಂಡಿರ್ತಾರ ಲೆಟರ್ ಕೊಟ್ಟೆ ಸರ್ ಇವ್ರಿಗೆ ಏನ್ ಲೆಟರ್ ಕೊಟ್ಟೆ ಡಿ ಸಿ ಅವ್ರಿಗೆ ಮನವಿ ಮಾಡಿದ್ವಿ ಸರ್. ಏನ್ ಮಾಡಿದಾರೆ ಕೆನರಾ ಬ್ಯಾಂಕಿಗೆ ಯಾರ್ದು ಸಿಗ್ನೇಚರ್ ಇಲ್ಲಾರ್ದ ಏನ್ ಇಲ್ಲಾರ್ದ್ರಿ ಫೋರ್ಜರಿ ಸಿಗ್ನೇಚರ್ ಮಾಡ್ಕೊಂತ ಲೋನಿಗೆ ಅಪ್ಲೈ ಮಾಡಿದ್ರಿ ಇಲ್ಲೇ ಐತ್ರಿ ಅದು ಲೋನಿಂದ ಎಲ್ಲಾ ಡೀಟೇಲ್ಸ್ ಮೇಲೆ ಅವರು ಏನ ಅಲ್ಲಿ ಬಂದ ಮನೆ ಒಳಗ 30 ವರ್ಷ ಕಟ್ಟಬೇಕಂತ ಹೇಳ್ಯಾರಿ ಇವ್ರ ರೊಕ್ಕ. ಇಲ್ಲೇನೈತಿ ಇವ್ರದ್ದು ಅಗ್ರಿಮೆಂಟ್ 5 ವರ್ಷ ಆಮ್ಯಾಗ ನಮ್ಮ ಮನ್ಯಾಗ ಬಂಗಾರ ಐತಂತ ಬೈಕ್ ಅದಾವ ಅಂತ ಅವೆಲ್ಲ ನೋಡಕ್ ಬಂದಾರ್ರಿ ಇವ್ರು ನಮ್ಮ ಮನ್ಯಾಗ. ಫಸ್ಟ್ ಲಿಸ್ಟ್ ಒಳಗ ಏನಂತ ಲೇಬರ್ ಕಾರ್ಡ್ ಮೇಲೆ 2 ಲಕ್ಷ ರೂಪಾಯಿ ಲೋನ್ ತೆಗಿತೀವಿ 3 ಲಕ್ಷ ರೂಪಾಯಿ ಅದ್ರಾಗ 2 ಲಕ್ಷ ರೂಪಾಯಿ ಸಬ್ಸಿಡಿ ಲೋನ್ 1 ಲಕ್ಷ ರೂಪಾಯಿ ನೀವು ಅದಕ್ಕೆ ಬಡ್ಡಿ ಇರುತ್ತೆ ಅಂತ ಹೇಳಿದ್ರೆ ಅದ್ ಇವತ್ತು ಏನ್ ಪೇಪರ್ ಐತಲ್ರಿ ಅಗ್ರಿಮೆಂಟ್ ಕಾಪಿ ಒಳಗ ಏನೈತಂತಂದ್ರೆ ನೀವು 5 ವರ್ಷ ಲೋನ್ ಏನ್ರಿ 3,42,000 ರೂಪಾಯಿ ಲೋನ್ 3,42,000 ಲೋನಿಗೆ 5 ವರ್ಷ ಒಳಗೆ ವಿತ್ ಬಡ್ಡಿ ಸಮೇತ ನೀವು ಕಟ್ಟಬೇಕಂತ ಸರ್. ಅದ್ರ ಅಂದ್ರೆ ಅವಾಗ ಹೇಳೋದಂತ ಸರ್ ಈಗೊಂದು ಹೇಳೋದಂತ ಸರ್ ಅದ್ ಯಾರಿಗೆ ಪ್ರಶ್ನೆ ಮಾಡಿದ್ರು ಅದಕ್ಕೆ ಉತ್ತರ ಯಾರುದಿಲ್ಲ ಸರ್. ಇಲ್ಲಿ ನಾ ಮಾಡಲ್ಲ ಈ ಡಾಕ್ಯುಮೆಂಟ್ ಎಲ್ಲ ಬಂತ ಅಧಿಕಾರಿಗಳು ಕೇಳ್ಬೇಕು ನಾವು ಯಾರಿಗೆ ಕೇಳ್ಬೇಕು ಪೇಪರ್ಸ್ ಇಲ್ಲಿ ಇರಿಗೆ ಕೊಡ್ಬೇಕಲ್ಲ ನಾವೀಗ ಡಾಕ್ಯುಮೆಂಟ್ ಕೊಡ್ತಾ ಇಲ್ಲ ನಮಗ್ ಕಟ್ಟಕ್ ಆಗುದಿಲ್ರಿ ನಮ್ಮ ಪೇಪರ್ ನಮ್ಗೆ ಹೆಂಗ್ ನಾವು ಕೊಟ್ಟೇವಿ 4 ಸಾಕಿಸ್ಕೊಂಡಾರಿ
ನಿಮ್ಮ ಪ್ರಕಾರ ಎಲ್ಲಾರದು ಪೂರ್ಜರಿ ಆಗಿದೆ ಅಂತ ಹೇಳ್ತೀರಿ. ಫಸ್ಟ್ ಹೋದಾಗ ಸ್ಪಂದಿಸಿದ್ರು ಸರ್, ಅದ ಮತ್ತು ಏನು ಕೆಲಸ ಮಾಡಿಲ್ಲ. ಇವರು ನೆಕ್ಸ್ಟ್ ಸಾಮ್ ಹೋದಾಗ ನಮ್ಗೆ ಅವಾಯ್ಡ್ ಮಾಡಿದ್ರಿ ಅವ್ರು ಜಿಲ್ಲಾಧಿಕಾರಿ. ಎಲ್ಲಾ ನಿಮ್ಗೆ ಇದನ್ನ ಮಾಡ್ತೀವಿ, ನ್ಯಾಯ ಕೊಡ್ತೀವಿ ಅಂತಂದ್ರೆ ತನಿಖೆ ಆಗ್ಲಿ ಅಂತ ಹೇಳ್ತಾರೆ. ಅವ್ರ ಕಾಂಟ್ರಾಕ್ಟರ್ ಮೇಲೆ ಮೃದು ಭಾವನೆ ಐತಿ. ಮೊನ್ನೆ ಮನಿ ಬೆಳೆಸ್ತೇನೆ ಕಟ್ಟಿ ಕೊಡೋದಲ್ಲ, ಮನಿ ಬೆಳೆಸ್ತೇನೆ ಅಂತ. ಯಾಕೆ ಅಂತ ಚೇತನ್ ಕಾಂಟ್ರಾಕ್ಟರ್ ಹೇಳ್ರಿ, ಇಲ್ಲಿ ಸಬ್ ಕಾಂಟ್ರಾಕ್ಟರ್. ಅವ್ ಡಿಸೋದ್ ಅಂತ ನಮ್ಮ ನಮ್ಮ ಮಹಿಳೆ ಫೋನ್ ಮಾಡಿದ್ರ, ನಿಮ್ಮ ನಾವು ಮಟೀರಿಯಲ್ ಏನ್ ಕೊಟ್ಟಿವಲ್ಲ ವಾಪಸ್ ಕೊಡ್ರಿ, ಇಂತ ನಿಮ್ ಬಿಲ್ಡಿಂಗ್ ಸ್ಟಡಿ ಜಸಿ ಬಚ್ಚಿ ಅಲ್ಲಿ ತಗೊಂಡು ಹೋಗ್ತೀವಿ ಅಂತಾರ. ನಿಮ್ದು ಪರಿಚಯ ಆಗಿದೆ ನಿಮ್ದು ಪರಿಚಯ ಆಗಿದೆ ಮಾಡ್ಕೊಂಡಿಲ್ಲ ಅಂತ ಕೊಡಿ ಸರ್. ನಾ ಸೈನ್ ಮಾಡ್ಕೊಡ್ಲಿಲ್ಲ ಅಂತಂದ್ರೆ ತಾವ್ ಒಂದ್ ಬಾಂಡ್ ತಗೊಂತಾರ್ರಿ, ಅಂದ್ರೆ ತಾವ್ ಯಾಕಂಗ್ ಮಾಡ್ತಾ ಇದ್ರು ನಿಮ್ ಪ್ರಕಾರ ಅಧಿಕಾರಿಗಳು ಸರ್. ಇವ್ರು ಈಗ ಡುಪ್ಲಿಕೇಟ್ ಸಹಿ ಅಂತ ನಾವ್ ಹೇಳತ್ತೀವಿ, ಅವ್ರ ಮ್ಯಾಗ ಇವ್ರ ನಮ್ಮ ನಮ್ ಮಂದಿ ಕೇಳ ಇವ್ರಿಗೆ ನಾವ ಬಂದ ಅಲ್ಲಿ ಸ್ಥಳೀಯ ಕಡೆ ಬಂದ ಅಲ್ಲಿ ನೀವು ತನಿಖೆ ಮಾಡಿ. ಇವ್ರು ತನಿಖೆ ಮಾಡಂತಂದ್ರ ನಮ್ ಕುಂದು ಕೊರತೆ ಕೇಳ್ಬೇಕು. ನೀ ಎಷ್ಟ್ ಕಟ್ಕೊಂಡಿಪ್ಪ, ನೀ ಏನ್ ಮಾಡಿ, ಅವ್ರೇನ್ ಕಟ್ಟ್ರಿ ಕೇಳ್ಬೇಕ್ರಿ. ಇಲ್ಲ ಬರ್ತಾರ ಅವ್ರ ಜೊತೆ ಕಾರಣ ಬರ್ತಾರ, ನಮ್ ಮನೆ ಪೂರ್ವ ಬಂತಾರ, ಅವ್ರೇ ಅದನ್ನ ನಾವ್ ಕಟ್ಟ್ರಿ ಅಂತ. ಅವ್ರ ಏನು ಕಟ್ಟ್ರಿ ಎಲ್ಲ ನಾವ್ ಕಟ್ಕೊಂಡಿವಿ. ಸರ್, ಈಗ ಇಷ್ಟೊಂದು ಅಹವಾಲು ತಾವು ಕೇಳಿದ್ವಿ, ನಾವು ಕೂಡ ರೆಕಾರ್ಡ್ ಮಾಡಿದ್ವಿ. ಇದಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಯಾಕೆ ಈ ರೀತಿ ಆಗಿದೆ? ಡೂಪ್ಲಿಕೇಟ್ ಅಂತಾರೆ, ಯಾರೋ ಕಾಂಟ್ರಾಕ್ಟರ್ ಸೈನ್ ಮಾಡಿದಾರೆ. ಅವರು ಏನದಲ್ಲ ಸರ್, ಇಲಾಖೆ ನಿಯಮದ ಪ್ರಕಾರ ಏನದ ಸ್ಕೀಮ್ ಆಗದೆ ಸರ್, ಬ್ಯಾಂಕ್ ಲೋನ್ ಮಾಡ್ಬೇಕಂತ ಹೇಳಿ. ಬ್ಯಾಂಕ್ ಲೋನು ಫಲಾನುಭವಿಗಳು ಅಪ್ಲಿಕೇಶನ್ ಕೊಡಬೇಕು, ನಾವು ಕೊಡಂಗಿಲ್ಲ. ಅವರು ಸೈನ್ ಮಾಡಿ ನಮಗೆ ಕೊಟ್ಟು ನಮ್ಮ ಥ್ರೂ ಬ್ಯಾಂಕಿಗೆ ಹೋಗ್ಬೇಕು. ಅವರು ಅಪ್ಲಿಕೇಶನ್ನು ಕಾಂಟ್ರಾಕ್ಟರ್ ಥ್ರೂ ತಂದು ಕೊಟ್ಟರು. ಈಗ ತಂದು ಕೊಟ್ಟ ಮ್ಯಾಗ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ ಕೊಡ್ರಿ ಅಂದರು. ಅಪ್ಲಿಕೇಶನ್ ಕೊಟ್ರಪ್ಪ ಕೊಡ್ತೀನಿ ಅಂದೆ, ಕೊಟ್ಟೇನಿ. ಪರಿಶೀಲನೆ ಮಾಡಿದ್ರೆ ಇವೆಲ್ಲ ನಾವು ಕೊಟ್ಟಿಲ್ಲ, ನಾವು ಸಹಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ನಿಮ್ಮ ಪ್ರಕಾರ ನನಗೂ ನಾ ತನಿಖೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಈ ಗೊಂದಲ ಯಾಕಂತೀರಿ ಸರ್? ಇದು ಅಂದರೆ ಕಾಂಟ್ರಾಕ್ಟರ್ ಕೂಡ ಅವ್ರಿಗೆ ಹೇಳ್ತಾರೆ, ಈಗ ತಿಬೇಲಿ ಅವ್ರು ಹೇಳ್ತಾ ಇದ್ರು ಜೆ ಸಿ ಬಿ ತಂದು ಕೆಡುತ್ತೀನಿ ಅಂತ ಹೇಳಿ, ಒಂದು ರೀತಿಯಿಂದ ದೌರ್ಜನ್ಯ ಅಂತ ಹೇಳ್ತಾರೆ. ಇದಕ್ಕೆ ನನಗೆ ಗೊತ್ತಿಲ್ಲ, ಅವ್ರನ್ನ ಅಷ್ಟು ಕಾಂಟ್ರಾಕ್ಟರ್ನ ಕರೆಸಿ ಇದ್ರ ಉಭಯ ತರನ್ನು ನಾವು ವಿಚಾರಣೆ ಮಾಡಿ ಮುಲಾಜಿಲ್ ನಂಗೆ ಆಕ್ಷನ್ ತಗೊಳ್ತೀನಿ ಅಂತ ಹೇಳ್ತೀರಿ. ಈಗ ಸಪೋಸ್ ಫೋರ್ಜರಿ ಅಂದ್ರೆ ಅದು ಕ್ರಿಮಿನಲ್ ಕೇಸ್ ಆಗುತ್ತೆ, ನೀವು ಮಾಡಕ್ ರೆಡಿ ಇದ್ದೀರಿ? ಆಮೇಲೆ ಈಗ ಒಂದು ನಂದು ಪ್ರಶ್ನೆ ಪ್ರಾಥಮಿಕ ಸರ್, ಈಗ ನೀವು ಸಿಗ್ನೇಚರ್ ಕೌಂಟರ್ ಪಕ್ಕಕ್ಕೆ ತಮ್ಮದೇ ಇದೆ ಈಗ ಸಿಗ್ನೇಚರ್ ಅಂದ್ರೆ, ಅವಾಗ ಆ ಸಿಗ್ನೇಚರ್ ಕರೆಕ್ಟ್ ಇದೆಯಾ ಅಂತ ನೀವು ಸ್ಕ್ರುಟಿನೈಸ್ ಮಾಡಿದೀರಾ ಅಥವಾ ನೀವು? ಸೇಮ್ ಅಲ್ಲ, ಫೋರ್ಜರಿ ಅಂತಂದ್ರೆ ಏನು, ಡಿಕ್ಟೋ. ಹಾ, ಡಿಕ್ಟೋ ನಕಲ್ ಅದು. ಅಲ್ಲ ಅಲ್ಲ, ನನಗೆ ಗೊತ್ತಾಗಲ್ಲ, ಯಾಕಂದ್ರೆ ಹಲವಾರು 8,000 ಫಲಾನುಭವಿಗಳು ಇರೋದು. ಓಕೆ, ಡಿಸ್ಟ್ರಿಕ್ಟ್ ನಾಗ ಪ್ರತಿಯೊಬ್ಬರು ರಶ್ ಬಹಳ ಇರ್ತದೆ ಅಂತ ಹೇಳ್ತಾರೆ. ನಾನು ವೆರಿಫೈ ಮಾಡಕ್ ಆಗೋದಿಲ್ಲ, ನಾ ಡಾಕ್ಯುಮೆಂಟ್ಸ್ ನೋಡ್ತೀನಿ ಅವ್ರ ಸಹಿ ಸಿಗ್ನೇಚರ್, ಯಾಕಂದ್ರೆ ವ್ಯತ್ಯಾಸಗಳು ಆಗ್ತಾವೆ, ನಾನು ಅದನ್ನ ತನಿಖೆ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಫೋರೆನ್ಸಿಕ್ ಲ್ಯಾಬ್ ಕಳ್ಸೋಣ. ವಿದ್ವೆ ಹೇಳ್ತಾ ಇದ್ರಿ, ಈಗ ನನಗೆ ಉಪಜೀವನನೇ ಕಷ್ಟ ಆಗಿದೆ ಅಂತ ಹೇಳ ಮುಂದೆ. ಅದು ಕೂಡ ತಪ್ಪು ಮಾಹಿತಿ ಸಲ್ಲಿಸ್ಯಾರ ಅವರು. ಆಕ್ಚುಲಿ ಆ ಅಪ್ಲಿಕೇಶನ್ ಬಂದಿದ್ದು ಫಲಾನುಭವಿಗಳಿಂದ ನಾವು ತಿಳ್ಕೊಂಡಿವಿ, ಮತ್ತೆ ಇದನ್ನೆಲ್ಲ ನಾವು ಕೊಟ್ಟೇ ಇಲ್ಲ ಅಂತಾರ. ಯಾರು ಕೊಟ್ಟರು ಅನ್ನೋ ತನಿಖೆಯಿಂದ ಗೊತ್ತಾಗಬೇಕಾಗಿತ್ತು. ಸೊ ಈಗ ಮೇಲ್ನೋಟಕ್ಕೆ ಇಲ್ಲ ಒಂದು ಏನೋ ಒಂದು ಸಮಸ್ಯೆ ಇದೆ ಅಂತ ನಿಮಗೆ ಹೇಳ್ತೀನಿ. ಇದು ಯಾಕಂದ್ರೆ ಕಾಂಟ್ರಾಕ್ಟರ್ ಥ್ರೂ ಇವ್ರು ಬಂದದ, ಕಾಂಟ್ರಾಕ್ಟರ್ ಥ್ರೂ ಬಂದದ, ಇವ್ರೇನು ಡೈರೆಕ್ಟ್ ತಂದು ಕೊಟ್ಟಿಲ್ಲ ಸರ್. ಈಗ ನಿಮ್ಮ ಪ್ರಕಾರ ಇದು ಒಂಥರ ಜಗ್ಗಾಟ ಆಗ್ಬಿಟ್ಟಿತ್ತು ಸರ್. ಈಗ ನಾನು ನೋಡಿದ್ದೀನಿ, ಮೂರು ಸತಿ ನಾವು ಕೂಡ ಕವರೇಜ್ ಮಾಡಿದ್ವಿ. ಇದಕ್ಕೆ ಒಂದು ತಾರ್ಕಿಕ ಅಂತ ಹ್ಯಾಪಿ ಎಂಡಿಂಗ್ ಯಾವಾಗ ಸಿಗ್ಬೋದು ಸರ್ ನಿಮ್ಮ ಪ್ರಕಾರ? ನಮ್ಗೆ ಹ್ಯಾಪಿ ಎಂಡಿಂಗ್ ಕೊಡ್ಲಿಕ್ಕೆ ಅಂತ ನಾವು ಕೂತೀವಿ. ಈಗ ನಿಮಗೂ ತಲೆನೋವು ತಪ್ಪಿಬಿಡ್ತದೆ. ಮಾಡ್ತಿತ್ತು ಸರ್. ಈಗ ಕಾಂಟ್ರಾಕ್ಟರ್ದು ಇವ್ರೇನು ಹೇಳ್ತಾರೆ,
ತಾವು ಕೂಡ ಒಂದ್ಸತಿ ಹೇಳಿದ್ರಿ ನಾವು ಈಗ ಇವು ಬೇಡ ನಮ್ಮ ಮೊರಂ ಬೇಡ ಅದು ಬೇಡ ನಮಗೆ ರೆಡ್ ಆಕ್ಸೈಡ್ ಬೇಡ ನಾವು ಕೆಲವೊಂದು ಮಾಡ್ಕೊಂತೀವಿ ಅಂತ ಏನೋ ಸಮಸ್ಯೆ ಅಂತ ಹೇಳ್ತಾ ಇದ್ರು ನೀವು ಏನು ಹೇಳಕ್ಕಿಡ್ತೀವಿ ಅಂದರೆ ಅವ್ರು ಹೇಳಿದ್ರು ಕ್ವಾಲಿಟಿನೇ ಸರಿ ಇಲ್ಲ ಅಂತ ಹೇಳ್ತಾರೆ ಸರ್ ಒಂದು ಮಾತು ಹೇಳಿ ನಾವು ಕೊಟ್ಟಿದ್ದು ಗುತ್ತಿಗೆ ಕಟ್ಟಿ ಕೊಡ್ಲಿಕ್ಕೆ ಇವರು ಒಪ್ಪಂದ ಮಾಡ್ಕೊಂಡಿದ್ದು ಇವರು ನಾವು ಇಲ್ಲ ಇದರಲ್ಲಿ ಅವರು ಶಾಮಿಲ್ ಇದ್ದಾರೆ ಸರ್ ಇಲ್ಲ ಇಲ್ಲ ತಪ್ಪು ಕಲ್ಪನೆ ಸರ್ ಇದರಲ್ಲಿ ಸರ್ ಅಧಿಕಾರಿಗಳು ಗೊತ್ತೇ ಸರ್ ಅಧಿಕಾರಿಗಳು ಬಂದ ಸರ್ ಅವ್ರು ಮಡಿಕೊಂಡಿರ್ತಾರೆ ಆಮೇಲೆ ಡಿ ಸಿ ಆಫೀಸ್ ಮುಂದೆ ಅವ್ರು ಕಟ್ಕೊಂಡ ಅಂತಂದ್ರೆ ಸರ್ ಅವಾಗ ಅವ್ರು ಒಪ್ಪಿಗೆ ನಾವು ಎಲ್ಲ ಇವರೆಲ್ಲ ಬಂದಾಗ ಹೌದು ಮಡ್ರಿ ಕೊಡ್ತೀವಿ ಒಳ್ಳೆ ಮನೆ ಅಂತ ಕಟ್ಕೊಂಡಿದ್ದು ನಾವು ಇವ್ರು ಇವ್ರು ಇವ್ರ ಗಮನಕ್ಕಿಲ್ಲದ ಈ ವಿಷಯ ಅಲ್ಲ ಇವರೆಲ್ಲ ಗಮನಕ್ಕೆ ಐತೆ ವಿಷಯ ಗಮನಕ್ಕಿರುವಂತ ವಿಷಯ ಇದೆಲ್ಲ ಆಮೇಲೆ ಆ ಪೇಪರ್ ಇರೋದು ಸರ್ ನೀವು ನನಗೆ ಪ್ರತಿಯೊಂದು ಅಪ್ಲಿಕೇಶನ್ ನೋಡಿದ್ರೆ ಸರ್ ಆ ಹ್ಯಾಂಡ್ ರೈಟಿಂಗ್ ಐತಲ್ಲ ಇವ್ರು ಗೊತ್ತಾಗಲ್ಲ ಅಂತಾರ ಅಪ್ಲಿಕೇಶನ್ ಲೋನ್ ತುಂಬಿದ ಅಪ್ಲಿಕೇಶನ್ ಹ್ಯಾಂಡ್ ರೈಟಿಂಗ್ ತೋರಿಸಿ ಹ್ಯಾಂಡ್ ರೈಟಿಂಗ್ ತೋರಿಸಿ ಅದಲ್ಲ ಲೋನ್ ಅಪ್ಲಿಕೇಶನ್ ಹ್ಯಾಂಡ್ ರೈಟಿಂಗ್ ಎಸ್ ಇದೆ ನೋಡಿ ಸರ್ ಈ ಹ್ಯಾಂಡ್ ರೈಟಿಂಗ್ ಪ್ರತಿ ಅಪ್ಲಿಕೇಶನ್ ಮೇಲೆ ಅದೇ ಹ್ಯಾಂಡ್ ರೈಟಿಂಗ್ ಐತೆ ಸರ್ ಅದೇ ಹ್ಯಾಂಡ್ ತೋರಿ ಒಬ್ಬರೇ ಮಾಡಿದಾರ ಅಂತ ಹೇಳ್ತಾರೆ ಸರ್ ಇದಕ್ಕೆ ತಾವೇನು ಹೇಳ್ತೀರಾ ಸರ್ ಎಲ್ಲ ಸೈನ್ ಮಾಡೋ ಮುಂದೆ ಹ್ಯಾಂಡ್ ರೈಟಿಂಗ್ ಹೆಂಗ ಅದನ್ನ ಅಬ್ಸರ್ವ್ ಮಾಡ್ಲಂಗಿಲ್ಲ ಸರ್ ಅವರು ಸರ್ ಇದಕ್ಕೆ ತಾವೇನು ಹೇಳ್ತೀರಾ ಈಗ ಅವ್ರ ಆಫೀಸಲ್ಲಿ ಸರ್ ಫೈಲ್ ಇದೆ ಇಲ್ಲ ಆಫೀಸ್ನಾಗ ಸೈನ್ ಮಾಡಿ ಇವರು ಅಧಿಕಾರಿಗಳೆಲ್ಲ ಸೈನ್ ಮಾಡಿ ಅಧಿಕಾರಿಗಳು ಏನ್ ಮಾಡ್ತಾರೆ ಸರ್ ಇಂಥ ಒಂದು ಪೇಪರ್ ಮೇಲೆ ತಾವು ಸೈನ್ ಮಾಡೋಣ ಸರ್ ತಾವು ಮಾಡ್ರಿ ಅಧಿಕಾರ ಸೈನ್ ಮಾಡಿ ಇದು ಯಾಕಪ್ಪ ಅಂತ ಕೇಳ್ಬೋದಿತ್ತಲ್ಲ ಅವರು ಖಾಲಿ ಮಾಡಿ ಹಾಕಿದ್ರೆ ಕೇಳಿಲ್ಲ ಸರ್ ಅವ್ರು ಅವರು ಅಧಿಕಾರ ಸೈನ್ ಮಾಡಿರಿ ಸರ್ ಮತ್ತೆ ಇದ್ರ ಖಾಲಿ ಬೌಂಡ್ ಯಾಕೆ ಐತಿ ಅಂತ ಕೇಳ್ಬೋದಿತ್ತಲ್ಲ ಸರ್ ಅವರು ಓಕೆ ಆ ಸೆಟ್ನಲ್ಲಿ ಪೂರಾ ಚೆಕ್ ಮಾಡಲಾರ್ದ ಸೈನ್ ಮಾಡ್ಬೋದು ಸರ್ ನಿನ್ನೆ ಕೊಡಲ್ಲ ನಿಮ್ಗೆ ಈಗ ನೋಡಿ ಸರ್ ವಸ್ತು ಐತಿ ಎಲ್ಲ ಟೋಟಲ್ ಅವ್ರು ಕೇಳಿದೈತಿ ಹಾಂ ಸರ್ ನಾವೇನು ಡಾಕ್ಯುಮೆಂಟ್ಸ್ ಕೇಳಿದ್ವಿ ಸರ್ ಡಾಕ್ಯುಮೆಂಟ್ಗೆ ಒಂದು ನಮಗೆ ನೀವು ಕೊಡಲಿಲ್ಲ ಅವರು ನೀವೊಂದು ಪೇಪರ್ನ ಕೊಡಬೇಕು ನಾವು ಹಿರೇಮಠ ಸರ್ ಇದು ಮಾಡ್ತೀವಿ ಅದ್ರ ಕೊಡಲಿಲ್ಲ ಸರ್ ಅವ್ರು ಕಾಂಟ್ರಾಕ್ಟರ್ ಫೋನ್ ರಿಸೀವ್ ಮಾಡತ್ತಿಲ್ಲ ಮತ್ತೆ ಕಾಂಟ್ರಾಕ್ಟರ್ ಕರೆದ ಮತ್ತೆ ಮತ್ತೆ ನಮ್ಮ ರಾಜಿ ಲೆಕ್ಕ ಮಾಡ್ತಾರೆ ನಾವು ರಾಜಿ ಸರ್ ಈಗ ಏನು ಕೊಟ್ಟಾರಲ್ಲ ಪೇಪರ್ ಕೊಟ್ಟಂತ ಪೇಪರ್ ಅಲ್ಲಿ ಸರ್ ಕೆಲವೊಬ್ಬರು ನಾವು ಕೊಟ್ಟೇ ಇಲ್ಲ ಪೇರ ಫೋರ್ಜರ್ ಸೈನ್ ಮಾಡಿ ತಾವು ಬಾಂಡ್ ಸೈನ್ ಮಾಡಿ ಬ್ಯಾಂಕ್ ಅಪ್ಲಿಕೇಶನ್ ತಾವು ಸೈನ್ ಮಾಡಿ ನಮ್ಮ ಮನಿ ಕಡೆ ಬಂದ್ ಕೇಳಿನೂ ಇಲ್ಲ ಹೇಳಿನೂ ಇಲ್ಲ ಸೈ ಮಾಡ್ಕೊಂಡ್ರಿ ತಾವ ಈ ಸಿಗ್ನೇಚರ್ ನೋಡ್ರಿ ವ್ಯತ್ಯಾಸ ಈ ಸಿಗ್ನೇಚರ್ ನೋಡ್ರಿ 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 ಇನ್ನು ನಾವು ಮನಿ ಮಠ ಆಸ್ತಿ ಎಲ್ಲ ಅವ್ರಿಗೆ ಬರೆದು ಕೊಟ್ರಿ ಖಾಲಿ ಬಾಂಡ್ ಮೇಲೆ ತಂದು ಕೊಡ್ರಿ ಅದ್ರಾಗ ಬಂಗಾರ ಐತೆ ಅಂತ ನಮ್ಮ ಮನ್ಯಾಗ ಬೈಕ್ ಕರೆಸ್ಬೇಕು ಮತ್ತೆ ಆಮೇಲೆ ಪ್ರತಿಯೊಂದು ಅಪ್ಲಿಕೇಶನ್ ಮೇಲೆ ಇದೇ ಹ್ಯಾಂಡ್ ರೈಟಿಂಗ್ ಇದೆ ಈಗ ನಾವು ಕೊಟ್ಟಿಲ್ರಿ ಈಗ ನಮ್ಗೆ ಎಲ್ಲ 75 ಮಂದಿಗೆ ಎಲ್ಲ ಪೇಪರ್ಸ್ ಮನ್ಯಾಗ ನಮ್ಮ ತಾಯಿಂದ ಮನೆ ರಾತ್ರಿ ಬಂದ ಏನ್ರಿ ನಾವು ಹೆಣ್ಮಕ್ಳು ಇರದಾಗ ತಾವು ಬಂದ ಹೆಣ್ಮಕ್ಳೇ ಏನ್ ಮನೆ ಆಗ್ಲಿಲ್ಲ ಅಂದ್ರೆ ಮಡ್ರ ಕೊಡಂಗಿಲ್ಲ ಅಂತ ಹೆದರಿಸಿ ಗಂಡ್ಮಕ್ಳು ಇಲ್ಲ
ಸರ್ ಫಲಾನುಭವಿ ಮಾಹಿತಿ ಇಲ್ಲದ ಎಲ್ಲ ಡಾಕ್ಯುಮೆಂಟ್ಸ್ ಅವರು ತಂದ್ರೆ ನಾವು ಬರೀ ಖಾಲಿ ಪೇಪರ್ ಕೊಡಂತಿದ್ವಿ ಫಲಾನುಭವಿ ಗೊತ್ತಿಲ್ಲದ ಎಲ್ಲ ಡಾಕ್ಯುಮೆಂಟ್ಸ್ ತೋರಿಸ್ಕೊಂಡ್ರು ಇದು ಅನ್ಯಾಯನೋ ಕರೆಕ್ಟ್ ಬಾಂಡ್ ಇಲ್ಲ ಸರ್ ಜೆಸಿಬಿ ತಗೊಂಡ್ಬರ್ತೀನಿ ಮನಿ ಕೇಳು ನಾವು ಸಮನ್ ಇದ್ದೇನೆ ಚೇತನ್ ಅದ್ರ ಮೇಲೆ ಇದನ್ನ ಬರ್ದು ಹೈರ್ ಅಥಾರಿಟಿ ಬರ್ದು ಅದನ್ನ ಇದನ್ನ ಮಾಡ್ತೇನೆ ಆಕ್ಷನ್ ತಗೊಳ್ತೀರಿ ಕ್ರಿಮಿನಲ್ ಕೇಸ್ ಮಾಡ್ತೀರಿ ಅದನ್ನ ಪರ್ಮಿಷನ್ ತಗೊಂಡ್ ಮಾಡ್ತೇನೆ 100% ಮಾಡ್ತೇನೆ ನಿಮಗೆ ಏನಾದ್ರೆ ಮೂರು ತಿಂಗಳಕ್ಕೂ ನಾ ಸ್ಪಂದಿಸ್ಕೊಂತಾನೆ ಬಂದೆ ಆಶ್ವಾಸನೆ ಅಷ್ಟೇ ಕೊಟ್ಟಾರ ಸರ್ ಆಶ್ವಾಸನೆ ಕೊಡೋದು ಅದ್ರಿಂದ ಆಶ್ವಾಸನೆ ಯಾವುದು ನಡೆಯೋರಿಲ್ಲ ಸರ್ ಅದು ಮಟೀರಿಯಲ್ಸ್ ಇವ್ರು ಏನದಾವ್ ಎಲ್ಲಾ ಕೊಡ್ರಿ ಅವ್ರಿಗೆ ಯಾರ್ದು ಇದಾಗೈತಿ ಇವ್ರು ಎಲ್ಲಾನು ಎಲ್ಲಾ ಹೆಸರು ಬರ್ತದೆ ಅವ್ನ ಇದ್ ಮಾಡೋದು ಮೂರು ದಿನ ಆತ್ರಿ ನಾವು ಬೆನತಿ ನಮ್ಗೆ ನಾವು ಕೊಟ್ಟಂತ ದಾಖಲೆ ಮೇಲೆ ಖಾಲಿ ಪೇಪರ್ ಕಾಂಟ್ರಾಕ್ಟರ್ ಭಾಸ್ಕರ್ ಅಂತ ಹೇಳಿದಾರೆ ಅವ್ರು ಫೋನ್ ಮಾಡಿದ್ರು ಅಣ್ಣಿಗರ ಸರ್ ಫೋನ್ ಮಾಡಿದ್ರೆ ನನಗೆ ಮಾತಾಡ್ಬೇಡ್ರಿ ನೀವು ಚೇತನ್ ಸರ್ ಮಾತಾಡ್ರಿ ಅಂತ ಒಂದು ಅಧಿಕಾರಿಗೆ ರೆಸ್ಪೆಕ್ಟ್ ಇಲ್ಲ ಮಾತಾಡ್ತಾರೆ ಅಂತೇಳಿ ಒಂದು ಪಬ್ಲಿಕ್ ಏನ್ ನೋಡ್ತಾರೆ ಸರ್ ಅವರು ಡಿಡಿ ಜಮಾ ಮಾಡಿ ಆರ ತಿಂಗಳ ಇಲ್ಲ ಅಂತ ಹೇಳ್ತಾರ್ರಿ ನಿಮ್ಮ ಅಧಿಕಾರಿಗಳ
ಈಗ ನಿಮ್ ಮುಂದೆ ಬ್ಯಾಕಿಗೆ ಕೊಟ್ಟೆ ನಮ್ ಕಡೆ ಪೇಪರ್ಸ್ ಬಂದಿಲ್ಲ ಅಂದ್ರೆ ಇವ್ರ ಮಖದಾಗ ಇವ್ರ ಭ್ರಷ್ಟಾಚಾರ ಈಗ ನೋಡ್ರಿ ಈಗ ಹೇಳ್ತಾರ ಐಡಿ ಚಾವಿ ಇರಂದ್ರಾಜ್ ಮಾಲಿ ವೋಟರ್ ಐಡಿ ಬರದ್ರಿ ಬರ್ಕೋರಿ ವೋಟರ್ ಐಡಿ ಪ್ಯಾನ್ ಕಾರ್ಡ್ ರೀ ಪ್ಯಾನ್ ಕಾರ್ಡ್ ರೀ ರೇಷನ್ ಕಾರ್ಡ್ ಒಂದು ಜಾತಿ ಪತ್ರ ಸಿಂಧೂರ ಜಾತಿ ಪ್ರಮಾಣ ಪತ್ರ ಇನ್ಕಮ್ ಎರಡು ಇನ್ಕಮ್ ಎರಡು ಆದಾಯ ಪ್ರಮಾಣ ಪತ್ರ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಎಲ್ಲ ಇಡೀ ಫ್ಯಾಮಿಲಿ ಆಧಾರ್ ಕಾರ್ಡ್ ಇಷ್ಟು ನಮ್ಮ ಫ್ಯಾಮಿಲಿ ಮೆಂಬರ್ ರೇಷನ್ ಕಾರ್ಡ್ ರೀ ಮತ್ತ ನಾಮಿನಿ ತಗೊಂಡಾರ ರೀ ತಳಗ್ ಬರ್ಕೋರಿ ನೀವ ನಾಮಿನಿ ಅಂತ ಬರ್ಕೋರಿ ನಾಮಿನಿ ಆಧಾರ್ ಕಾರ್ಡ್ ರೀ ರೇಷನ್ ಕಾರ್ಡ್ ರೀ ನಾಮಿನಿ ವೀಕ್ಷಕರೇ ಈಗ ಇಲ್ಲಿ ನಾಗರಿಕರು ಅಧಿಕಾರಿಗಳಿಗೆ ಯಾವ್ಯಾವ ಡಾಕ್ಯುಮೆಂಟ್ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ ಹಂಗೆ ಈ ಡಾಕ್ಯುಮೆಂಟ್ ಯಾವ್ಯಾವ ಅಂತ ಹೇಳಿ ಇಲ್ಲಿ ಅಧಿಕಾರಿಗೆ ಗೊತ್ತಿಲ್ಲ ಅನ್ನೋದೇ ದುರಂತ ಅಂತ ಹೇಳ್ತಾನೆ ಧನ್ಯವಾದ ಏನ್ ನಮ್ ಕಡೆ ಪೇಪರ್ ಇಲ್ಲ ಅಂತ ಹೇಳ್ರಿ ಇವ್ರ ನೀವ್ ಬಂದ್ ಕೂಡಲೇ ಬ್ಯಾಂಕಿಗೆ ಕೊಟ್ಟೆವ್ ಅಂತ ಹೇಳ್ತಾರ ಇವ್ರೆಲ್ಲ ಕಾಂಟ್ರಾಕ್ಟ್ ಜೋಡಿ ಶಾಮಿಲ್ ಸಾಕ್ಷ್ಯದಾರಿ ಅದಕ್ಕ ಮಾಧ್ಯಮದವ್ರು ಯಾವ ಇಲ್ಲ ಅಂತ ಹೇಳ್ಯಾರ ಇವರು ಹಿರೇ ಮಾಡ್ಸ್ರೆ ಇದ್ರಾಗ ನೋಡ್ರಿ ನಿಮ್ಮ ಎ ಡಬ್ಲ್ಯೂ ಅವರು ಮಂಜುನಾಥ್ ಅವರು ಇವರು ಕುಮ್ಮಕ್ಕಿಲ್ಲ ಯಾವ್ದು ನಡೆದಿಲ್ಲ ಮಾತಾಡ್ತಾರ ನಾವು ಪೇಪರ್ ತೋರಿಸ್ರಿ ಬಾಕಿ ಹದಿನೈದು ಜನದ ಬಾಂಡ್ಗಳಿಲ್ಲ ಲೇಬರ್ ಕಾರ್ಡ್ ಈಗ ಇಷ್ಟೊತ್ತ ಏನ್ ದಾಖಲೆಗಳ ಕೊಟ್ಟಾರಲ್ಲ ಸರ್ ಅರ್ಧ ಬರೀ ಬಾಂಡ್ ಮತ್ತು ಬ್ಯಾಂಕ್ ಡಾಕ್ಯುಮೆಂಟ್ ಉಳಿಕಿಂತ ಅವ್ರು ಕೊಟ್ಟಂತ ಡಾಕ್ಯುಮೆಂಟ್ ಇನ್ನ ಆಧಾರ್ ಕಾರ್ಡ್ ಬರ್ಕೊಂಡ್ರಿ ಯಾವ ದಾಖಲೆಗಳನ್ನ ಕೊಟ್ಟಾರ ಡಾಕ್ಯುಮೆಂಟ್ಸ್ ತಗೊಂಡ್ರಿ ಹೆಂಗ್ ಈ ಸೆಟ್ ಅಲ್ಲಿ ಹೆಂಗ್ ಡಾಕ್ಯುಮೆಂಟ್ ಪೂರ್ತಿ ಐತ ಸರ್ ನಮಗ್ ಕೊಟ್ಟಂತ ಸೆಟ್ ಅಲ್ಲಿ ಸರ್ ಇಲ್ಲರಿ ನಮಗ್ ಕೊಟ್ಟಂತ ಡಾಕ್ಯುಮೆಂಟ್ ಅಲ್ಲಿ ಅರ್ಧ ಸೆಟ್ ಐತಿ ಅರ್ಧ ಸೆಟ್ ಡಾಕ್ಯುಮೆಂಟ್ ಎಲ್ಲಿ ಇಡ್ತಾರೆ ಅವ್ರು ಡಾಕ್ಯುಮೆಂಟ್ ಯಾರ್ದಂತ ಕೇಳ ನಾವು ಒಂದ್ ಡಿಡಿ ನಾಕ್ ಸೆಟ್ ತಗೊಂಡಾರ್ರಿ ಇವನ್ನ ನಾಕ್ ಸೆಟ್ ಒಂದ್ ಡಿಡಿ ಈಗ ನಮ್ಮ ಸಮೇತ ಬಂದ್ ಸರ್ ಅದ್ ಯಾವ ರೀತಿ ಡುಪ್ಲಿಕೇಟ್ ಮಾಡ್ರ ಅಂದ್ರ ಜೊತೆ ಮೇಗ ಇವರು ಈ ಮೇಲ್ನೋಟಕ್ಕೆ ಕಂಡು ಬರತೈತಿ ಇದ್ರಲ್ಲಿ ಡುಪ್ಲಿಕೇಟ್ ಆಗಿದೆ ನಿಮ್ದು
ಬಾಂಡ್ ಇದು ನಿಮ್ಮ ಆಫೀಸ್ದಾಗಿಂದ ಇದು ಇದು ನಮ್ದ ಬಾಂಡ್ ಇರತ್ತೆ ನೋಡಿ ಹೌದು ಇಲ್ಲಿ ಇದು ನಿಮ್ಮ ಆಫೀಸ್ದಾಗ ತಗೊಂಡಿನ ಈಗ ಇದು ನಿಮ್ಮ ಆಫೀಸ್ದಾಗ ತಗೊಂಡಿನ ಈಗ ಸದ್ಯಕ್ಕಿದನು ಸುಳ್ಳು ಹೇಳಕ್ ಹೋಗ್ಬಿಡ್ರಿ ಹುಡುಗಿಲ್ಲ ಸಿಕ್ತೈತಿ ನಮ್ಗೆ ಇಂಥದ ಈಗ ಏನ್ ಕೊಟ್ಟಿರಲ್ಲ ಇಂಥ ಸಟ್ ಕೊಡ್ರಿ ಆ ಬಾಂಡ್ ಸಮೇತ ಇದ್ದೀವಿ ಬಾಂಡ್ ಕೊಟ್ಟಿಲ್ಲ ಅವ್ರು ಇವ್ರೇನಾಗ್ತಾರಲ್ಲ ಸೈ ನೋಡ್ರಿ ಮೋದ ಆಗವಿಲ್ಲ ಇದಕ್ಕೆ ತಗೋರಿ ಇವ್ರಿಗಿಂತ ಮುಂಚೆ ಮನಿ ಬಿಚ್ಚವ್ರು ನಾವು ಮತ್ತೆ ಇವ್ರ ಹಿಂದಿದ್ದವ್ರು ನಿಮ್ ಕಡೆ ಅದೋ ಅಂದ್ರೆ ಮತ್ತೆ ನಮ್ಮ ಎಲ್ಲೋಗ್ಯ ನಮ್ಮ ಎಲ್ಲೋಗ್ಯಾರಿ ಫಸ್ಟ್ ಬಿಚ್ಚಿದವ್ರ ಮನಿಗಳು ಇದು ನಿಮ್ಮ ಆಫೀಸ್ದಾಗಿಂದ ಬಾಂಡ್ ಸದ್ಯಕ್ಕೆ ಅಲ್ಲ ಬ್ರದರ್ ನಾವು ಕಳೆದ ಐದಾರು ದಿನ ಹತ್ರ ಬೆನ್ನತ್ ನಾವು ಶುಕ್ರವಾರದಿಂದ ಬೆನ್ನತ್ತೀವಿ ನಮ್ ಡಾಕ್ಯುಮೆಂಟ್ ತರ್ಸ್ಕೊಡ್ರಿ ಅವ್ರು ತಗೊಂಡಿದಾರ ಆ ಕಾಂಟ್ರಾಕ್ಟ್ ಹುಡುಗರು ತಗೊಂಡಾರ ಸ್ಲಮ್ ಹುಡುಗ ಇಸ್ಕೋ ಅಂತ ಹೇಳ್ತಾರ ನಾವ್ ಇಲ್ಲಿ ಬಂದು ಕಳೆದ ಶುಕ್ರವಾರದಿಂದ ಬೆನ್ನತ್ತೀವಿ ನಾವು ಏನ್ ಸರ್ ನೀವು ಒಂದು ಅವ್ರು ಕರ್ಸಕ್ ಆಗುದಿಲ್ಲ ಸರ್ ಯಾರು ನೀವ್ ಯಾರು ಮುನಸ್ಕ ಆಯ್ತು ಹೇಳ್ರಿ ನೀವ್ ಕಾಂಟ್ರಾಕ್ಟ್ ಮುನಸ್ಕ ಆಯ್ತು ಯಾರು ಮುನಸ್ಕ ಆಯ್ತೀರಿ ಶುಕ್ರವಾರದಿಂದ ಬೆನ್ನತ್ತೀವಿ ನಾವು ಕೊಟ್ಟೇನಿಲ್ಲ ಬೈ ಮಿಸ್ಟೇಕ್ ಇದು ಬಂದಿರ್ಬೋದು ನೀವು ಬರ್ರಿ ನನ್ನ ಜೊತೆ ಬರ್ರಿ ಈಗೇನಂದ್ರ ಅವ್ರು ಬಾಂಡ್ ಇಲ್ಲ ಅನ್ನತ್ತಾರ್ರಿ ನಮ್ಗೆ ಇಲ್ಲ ತಿಳ್ಕೊಳ್ಳಿ ಸರ್ ಇಲ್ಲ ರೀತಿ ಬರ್ಮಾಲ ಮುಟ್ಬೇಡ್ರಿ ಅಷ್ಟ ತೋರಿಸಿ ಇಟ್ಬಿಡ್ರಿ ಇಟ್ಬಿಡ ಅಲ್ಲೇ ಜೀವ
ನಮಗೂ ಬ್ಲಾಂಕ್ ಬಾಂಡ್ ಅದ ನೀವು ಸ್ಲಮ್ ಅಧಿಕಾರಿಗಳ ಇಲ್ಲೇ ನಿಮ್ಮ ಆಫೀಸ್ನಲ್ಲೇ ಇಟ್ಕೊಂಡು ಈ ರೀತಿ ಅನ್ಯಾಯ ಮಾಡತ್ತಿರಲ್ಲ ಜನಕ್ಕೆ, ಇದಕ್ಕೇನು ಉತ್ತರ ಹೇಳ್ತೀರಿ ಹೇಳ್ರಿ? ಈಗ ಮೀಡಿಯಾ ಮುಂದೆ ಹೇಳ್ರಿ ಏನು ಉತ್ತರ ಹೇಳ್ತೀರಿ ಹೇಳ್ರಿ? ಒಮ್ಮೆ ಅಲ್ಲೇ ಇತ್ತಂತೀರಿ, ಒಮ್ಮೆ ಇಲ್ಲ ಅಂತೀರಿ, ಒಳಗಿಟ್ಟೀರಿ ಜನರಿಗೆ ಹೇಳ್ರಿ ನಿಮ್ಮ ಉತ್ತರ ಏನೈತಿ? ನಾವು ಅವ್ರು ಬೇಡ, ಯಾರು ಕಾಂಟ್ರಾಕ್ಟರ್ ಬೇಡ, ಯಾರು ಬೇಡ ಕೊಟ್ಟಿವಿ ಶ್ರಮ ಜನಕ್ಕೆ ಹೆಂಗ ಗೊತ್ತಂದ್ರೆ ಏನೋ ಒಂದು ತಾಯಿ ರೂಪ ಅಂದ್ರೆ ಶ್ರಮ ಬಿಡ್ ಸರ್. ಈಗ ನೀವು ಅಧಿಕಾರಿಗಳಂದ್ರೆ ಅಲ್ಲಿ ನೀವು ನಮ್ಮನ್ನ ಎಲ್ಲ ಮಾಡೋದೆ, ನೀವು ನಿಮ್ ಜೊತೆ ಕೇಳಿದ್ರೆ ನಾವು ಯಾರು ಕೇಳ್ಬೇಕ್ರಿ? ಅಣ್ಣ ಯಾರಿಗೆ ಹೇಳ್ಬೇಕು? ಒಂಬತ್ತು ಹತ್ತಾತ್ರಿ, ಇದುವರೆಗೆ ಯಾರಿಗೂ ಸ್ಪಷ್ಟವಾದ ಆನ್ಸರ್ ಗಳನ್ನ ನೀವು ಕೊಡಕ್ಕೆ ರೆಡಿ ಇಲ್ಲ. ದಾಖಲೆಗಳನ್ನು ಅದರಂತೆ ಸಬರಿ ಫಲಾನುಭವಿಗಳು ಪಾಲ ನಾಲ್ಕು ಸೆಟ್ಗಳನ್ನು ಗುತ್ತಿಗೆದಾರರ ಪರವಾಗಿ ಕರ್ತಾರೆ. ಗುತ್ತಿಗೆದಾರರ ಪರವಾಗಿ ಯಾರಿಗೆ ನೀವು ಯಾರಿಗೆ ಹೇಳಿ? ಸಿಬ್ಬಂದಿಗೆ ಕೃಷ್ಣ ಅವರು ಒಂದು ರೀತಿಯಿಂದ ತಡರಾತ್ರಿ ಕಾರ್ಯಾಚರಣೆ ಅಂದರೂ ಅಡ್ಡಿ ಇಲ್ಲ, ಈಗ ನಿಂತು ಬರೆಸ್ತಾ ಇದ್ದಾರೆ. ಆ್ಯಕ್ಚುಲಿ ಮೂಲ ಸಮಸ್ಯೆ ನಮ್ಮ ವೀಕ್ಷಕರಿಗೆ ಅರ್ಥ ಆಗಲಿಕ್ಕೆ, ಹಾಗೆ ಈಗ ಮಿನಿಸ್ಟರ್ಸ್ ಪ್ರತಿಯೊಬ್ಬರಿಗೆ ಸಂಬಂಧಪಟ್ಟವರಿಗೆ ಅರ್ಥ ಆಗಲಿಕ್ಕೆ ಆಗಿದ್ದೇನಿದೆ ಆ್ಯಕ್ಚುಲಿ. ಯಾಕಂದ್ರೆ ಇಷ್ಟೊಂದು ಗೊಂದಲಗಳಾದಮೇಲೆ ಎಲ್ಲರಿಗೂ ಕನ್ಫ್ಯೂಷನ್, ತಲೆಗೆ ಒಬ್ಬೊಬ್ಬರು ಮಾತಾಡಿರ್ತಾರೆ. ಈಗ ಸ್ವಲ್ಪ ವಿವರಣೆ ತಮ್ಮಿಂದ. ಏನಿಲ್ಲ ಸರ್, ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ಏನು ಕರೀತಾರೆ, ಇದು ಪ್ರಧಾನಮಂತ್ರಿ ಹೆಸರು ಒಂದು ಪ್ರಚಾರ ಆಗ್ಲಿಕ್ಕೆ ಅಷ್ಟೇ, ಬೇರೆ ಏನಿಲ್ಲ. ಇಲ್ಲೇನಿದ್ರೆ ನಮಗೆ ಕೊಡುವಂಥ ಏನು ಒಂದು 7 ಲಕ್ಷದ ಮನೆ ಏನಿತ್ತಲ್ಲ, ಅದರಲ್ಲಿ ಬರೀ ಒಂದು 1,70,000 ಮೆಟ್ರಲ್ನ ಕೊಟ್ಟ, ಅದರಲ್ಲೇ 50,000 ರೂಪಾಯಿ ನಮ್ಮ ಕಡೆಯಿಂದ ಕಟ್ಟಿಸ್ಕೊಂಡ. ನಮ್ಮ ಕಡೆಯಿಂದ ಖಾಲಿ ಬಾಂಡ್ ಪೇಪರ್ ಮೇಲೆ, ಖಾಲಿ ಬ್ಯಾಂಕ್ ಪತ್ರಗಳ ಮೇಲೆ ಸೈನ್ ಮಾಡ್ಕೊಂಡ್ಬಿಟ್ಟು ಇವ್ರು ಏನು ಮಾಡ್ರೆ ಅದನ್ನು ಬ್ಯಾಂಕ್ ಲೋನ್ ಪ್ರೊಸೆಸ್ ಮಾಡ್ಲಿಕ್ಕತ್ತಾರ. ಅಂದರೆ 3.5 ಲಕ್ಷದ ಮೇಲೆ ಲೋನ್ ತೆಗೆದು ಪ್ಲಸ್ 2,70,000 ಏನೇನು ಮಾಡುತ್ತೆ ಅಂದರೆ, ಇವತ್ತು ಏನು ನಮಗೇನು 1,78,000 ರೂಪಾಯಿ ಮಟ್ರಲ್ ಕೊಟ್ಟು, ಅದರಲ್ಲಿ 50,000 ರೂಪಾಯಿ ನಮ್ಮದೇ ದುಡ್ಡು, ಅಂದರೆ ಬರೀ 1,22,000 ರೂಪಾಯಿ ಮಟ್ರಲ್ ನಮ್ಗೆ ಕೊಟ್ಟರೆ, ಆದರೆ 3.5 ಲಕ್ಷ ನಮ್ಮ ಹೆಸರು ಮೇಲೆ ಲೋನ್ ತೆಗಿಲಿಕ್ಕತ್ತಾರೆ. ಈಗೇನು ಡಿ ಡಿ ಅವರು ಕಲರ್ ಜೆರಾಕ್ಸ್ ಮಾಡಿದಾರಲ್ಲ, ಅದು ನೀವು ಕೊಟ್ಟಿದ್ದು? ನೀವು ಕೊಟ್ಟರೆ 50,000 ರೂಪಾಯಿ ಪ್ರತಿಫಲವನ್ನು ಹೋಗಿ ಕೊಟ್ಟರೆ ಡಿ ಡಿನ. ಈ ಸಮಸ್ಯೆ ಕೃಷ್ಣ ಅವರು ಯಾವ ಏರಿಯಾಗೆ ಸಂಬಂಧಪಟ್ಟಿದ್ದು? ಒಂದು ಬಾವಿಕಟ್ಟಿ ಪ್ಲಾಟ್ ಅಂತ ಹೇಳಿ, ನೆಹರು ನಗರದ ಒಂದು 75 ಮನೆಗಳು ಹಾಗೂ ಬಾವಿ ಕಟ್ಟಿದ ಒಂದು 10 ಮನೆಗಳು. ಈ ಸಮಸ್ಯೆ 85 ಮನೆಗಳು. ಹೌದೌದು, 85 ಮನೆಗಳು. ಇಲ್ಲಿ ಒಂದು ಏನೋ ಗೊಂದಲ, ಇಷ್ಟ ಹುಡುಕ್ತಾ ಇದ್ದಾರೆ ಈಗ ರಾತ್ರಿ, ಅವರೇ ಹುಡುಕ್ತಾ ಇದ್ದಾರೆ, ಅವ್ರ ಡಾಕ್ಯುಮೆಂಟ್ಸ್ ನೀವು ಕೊಟ್ಟಿದ್ದೀರಿ, ನೀವು ಕೇಳ್ತಾ ಇದ್ದೀರಿ, ಕಾಂಟ್ರಾಕ್ಟರ್ ಮೇಲೆ ಹಾಕ್ತಾರೆ, ಅವು ಎಲ್ಲಿ ಹೋಗಿದ್ದಾವಂತ ನಿಮ್ಮ ಪ್ರಕಾರ? ಇಲ್ಲ ಸರ್, ಇದಕ್ಕೆ ಕಾಂಟ್ರಾಕ್ಟರ್ ಮತ್ತು ಅಧಿಕಾರಿಗಳು ಮಿಲಾಪಿ ಕುಸ್ತಿ ಇದ್ದಲ್ಲೇ ಇದೆಲ್ಲ ನಡೀತೈತಿ. ಈ ದಾಖಲೆಗಳು ಇಲ್ಲಿ ಒಳಗಡೆ ಅದಾವ, ಅದಕ್ಕೆ ನಾವು ಇತ್ತು ತಡರಾತ್ರಿ ಆದ್ರೂ ಇಲ್ಲಿ ಅಂತೀವಿ. ದಾಖಲೆ ಒಳಗಡೆ ಇದ್ದ ಒಬ್ಬರ ಮೇಲೆ ಒಬ್ರು ಹಾಕುವಂತ ಇದನ್ನು, ಆಮೇಲೆ ಕಾಂಟ್ರಾಕ್ಟರ್ ಫೋನ್ ಮಾಡಿದ್ರೆ ಅವ್ನು ಇವ್ರಿಗೆ ಕಿಮ್ಮತ್ ಕೊಡೋದಿಲ್ಲ, ಯಾಕಂದ್ರೆ ಇವ್ರು ದುಡ್ಡು ಕೊಟ್ಟನವ. ಯಾಕಂದ್ರೆ ಮೇಲ್ನೋಟ ಕಾಣ್ಬಾರ್ದು, ಯಾಕಂದ್ರೆ ಯಾರಾದರೂ ಅಧಿಕಾರಿಗಳು ಕಾಂಟ್ರಾಕ್ಟರ್ ಹಿಂಗೆ ಮಾಡಂತಂದ್ರೆ ಅವ್ರ ಮೇಲೆ ಆ್ಯಕ್ಷನ್ ಇಮಿಡಿಯೇಟ್ಲಿ ತೊಗೋಬೇಕಾಯಿತು. ಮತ್ತು ಅವನ್ನ ಯಾವುದೊಂದು ಅವ್ರಿಗೇನು ಅವ್ರಿಗೆ ಏನು ಪತ್ರ ಮುಖಾಂತರ ಅವ್ರ ಹೇಳಿಕೆ ಮುಖಾಂತರ ಅವ್ರಿಗೆ ಏನು ಮಾಡಬೇಕು, ಆ್ಯಕ್ಷನ್ ತೊಗೋಬೇಕಾಯಿತು. ಆ ರೀತಿ ಯಾವುದೋ ಕ್ರಮಗಳನ್ನು ತೆಗೆದುಕೊಂಡಿದ್ದರು. ಎಲ್ಲೋ ಒಂದು ಕಡೆ ಎಲ್ಲ ಅಧಿಕಾರಿಗಳು ಕಾಂಟ್ರಾಕ್ಟರ್ ಮುಲಾಜ್ನಲ್ಲಿದ್ದಾರೆ, ಅವರು ಕಪಿಮುಷ್ಟಿಯಲ್ಲಿದ್ದಾರೆ ಅಂತ ಅನಿಸ್ತದ? ಇಲ್ಲ ಸರ್, ಅವ್ರ ಊಟ ಉಂಡ್ಬಿಟ್ರೆ ಇವರು. ಓಕೆ ಓಕೆ, ಅವ್ರ ಊಟ ಉಂಡರ್ ಈಗ, ಅವ್ರ ಊಟನ ಇದನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಕಾಂಟ್ರಾಕ್ಟರ್ ಫಲಾನುಭವಿಗಳು ಇವರು ಅಂತ ಹೇಳ್ತೀರಾ? ಯಾರು ಫಲಾನುಭವಿ ನಿಜವಾಗಿದ್ರೆ ಅವ್ರಿಗೆ ಟೋಟಲ್ ಅನ್ಯಾಯ ಮಾಡತ್ತಾರೆ. ಈಗ ಆಲ್ರೆಡಿ ನಮ್ಮ ಹೆಸರ ಮೇಲೇನೆ ಇವ್ರು ದುಡ್ಡು ತಿಂದ ಬರೇ. ಈಗ ನಮ್ ಗಣಕಡೆ ನಾ ಹೇಳ್ದಾಗ ಈಗ 3.5 ಲಕ್ಷ ರೂಪಾಯಿ ಇವ್ರು ಲೋನ್ ನಮ್ಮ ಹೆಸರು ಲೋನ್ ಮಾಡ್ತಾರೆ. ಅದಾದ್ಮೇಲೆ
ಅದಾದ್ಮೇಲೆ ಏನೇನ್ ಮಾಡ್ತಾರಂತಂದ್ರೆ ಏನು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಏನ 1,70,000 ರೂಪಾಯಿ ಮತ್ತು 1,20,000 ರೂಪಾಯಿ 2,70,000 ರೂಪಾಯಿನು ಇವರೇ ತಿಂತಾರೆ. ಪ್ಲಸ್ 3.5 ಲಕ್ಷ ಲೋನ್ ದುಡ್ಡನ್ನು ಇವರೇ ತಿಂತಾರೆ. ಅದ್ರ ಫಲಾನುಭವಿ ಕೊಟ್ಟಿದ್ದೇನೆಂತಂದ್ರೆ 1,20,000 ಮತ್ತೆ ನಾವೆಲ್ಲ ಇದನ್ನ ದಾಖಲೆಗಳನ್ನ ನಮ್ಮನ್ನ ಇಂಗ್ರಿ ಮೋಸ ಆಗಿದೆ ನಮ್ಗೆ ಕೊಡಂತ ಬಂದಾಗ ಇವ್ರು ಕೆಲವೊಂದು ದಾಖಲೆ ಕೊಟ್ರು. ಇನ್ನ ದಾಖಲೆಗಳನ್ನ ಕೊಡಲಾರ್ದೆ ಇದ್ದಾಗ ಈಗ ಯಾರು ಸಹಿ ಮಾಡೋರು ಕೊಟ್ರ ಯಾರು ಸಹಿ ಮಾಡಿಕೊಟ್ಟಿಲ್ಲ ಅಂತವ್ರ ಮೇಲೆ ಮಾಡ್ರ ಅವ್ರು ಬಿಟ್ಬಿಟ್ರು. ಏನ್ ಮಾಡ್ರ ಅಂತಂದ್ರೆ ಅವ್ರ ಹೆಸರಲ್ಲಿ ಬಾಂಡ್ ತಗೊಳ್ಳೋದು, ಬ್ಯಾಂಕ್ ಡಾಕ್ಯುಮೆಂಟ್ ತಗೊಳ್ಳೋದು, ತಾವೇ ಕೊಟ್ಟು ಸಹಿಗಳನ್ನು ಮಾಡಿ ಅದನ್ನ ಫೋರ್ಜರ್ ಸಹಿ ಮಾಡಿ ಅದನ್ನ ಬ್ಯಾಂಕ್ ಲೋನಿಗೆ ಮೂವ್ಮೆಂಟ್ ಮಾಡತ್ತಾರ. ಈಗ ಕಂಡು ಬಂದಿದ್ದೀಗ ಎಲ್ಲ ಒಂದ್ ಕಡೆ ಈ ಯೋಜನೆ ಅಂತ ಹೇಳ್ತಾರ, ಅನಾನುಕೂಲ ಜಾಸ್ತಿ ಆಗಿದೆ, ಮನೆಗೇನೆ ಕೆಡ್ಕೊಂಡು ಈ ಮಳೆಗೆಲ್ಲ ಬೀದಿಗೆ ಬಂದ್ಬಿಟ್ಟಿದಾರ ಸ್ಲಮ್ನಾಗ ಎಲ್ಲ ಅಂತ. ಹೌದಾ ಸರ್? ಸರಿಯಾದ ಮನೆಗಳನ್ನ ನಮ್ಗೆ ಇದ್ದಿದ್ದನ್ನ ಮನೆ ಇದೆ ಅಂತ ಹೇಳಿ ಏನೋ ಸ್ಲ್ಯಾಬ್ ಮಾಡ್ಕೊಡ್ತಾರೆ, ಒಂದ್ ಚಾರ್ಟ್ ಆಗ್ತದೆ ಅಂತ ಹೇಳಿ ಎಲ್ಲ ನಾವೆಲ್ಲ ದುಡ್ಕೊಂತೀವಿ ಬಡವ್ರ ಜನ. ಇವೆಲ್ಲ ಇದು ಲೇಬರ್ ಕಾರ್ಡ್ ಮೇಲೆ ಆಗುವಂತದ್ದು. ಹೌದಾ? ಲೇಬರ್ ಎಲ್ಲ ಜನ ಇವ್ರಿಗೆಲ್ಲ ಗೊತ್ತಿರೋ ಒಂದು ವಿಷಯ, ಅವ್ರ ಲೇಬರ್ ಪರಿಸ್ಥಿತಿ ಏನಂತೇಳಿ. ಇವತ್ತು ಕೆಷ್ಟು ದಿನ ಆದ್ರೂ ನಾವು ಮೆನತ್ತಿದ್ರು ಕೂಡ ಲೇಬರ್ ಸಮಸ್ಯೆ ಇವ್ರಿಗೆ ಅರ್ಥ ಆಗುದಿಲ್ಲ. ಆದ್ರೆ ಕೋಟ್ಯಾಧಿಪತಿ ಅಂತ ಏನು ಕಾಂಟ್ರಾಕ್ಟರ್ ಗುತ್ತಿಗೆದಾರದನ್ನ ಅವನ ಪರವಾಗಿ ಲಾಬಿ ಮಾಡುವಂತ ಕೆಲಸನ ಇಲ್ಲಿ ಅಂತ ಅಧಿಕಾರಿಗಳು ಮಾಡ್ಲಿಕ್ಕೆ. ಆಮೇಲೆ ಈಗ ಒಂದು ಕಾಲಮ್ ನಲ್ಲಿ ಈ ಬಂಗಾರ ಇದಾವೆ, ಕಾರ್ ಇದಾವೆ, ಟೂ ವೀಲರ್ ಇದಾವೆ ಅಂತ ಏನ್ ಬರ್ಸಿದಾರಲ್ಲ, ಅವ್ರು ಯಾರು ಬರ್ದಿಲ್ಲ, ನಾವು ನಮ್ಮ ಹತ್ರ ಇಲ್ಲ ಅಂತ ಕೂಡ ಹೇಳ್ತಾರೆ. ಇವ್ರೇನ್ ಮಾಡ್ರಂದ್ರೆ ಈಗ ನೀವು ಯಾರು ಪ್ರಶ್ನೆ ಮಾಡಿದ್ರೆ ಅವತ್ತು ಗಾಡಿಲಿ ಬರೋದು ಅಂದ್ರೆ ಅವ್ರ ಮನೆಗೆ ಹೆಣ್ಮಕ್ಳು ಇರ್ತಾರೆ, ಯಾರು ಇರ್ತಾರೆ ಅವ್ರಿಗೆ ಗೊತ್ತಾಗಲ್ಲ. ಖಾಲಿ ಬಾಂಡ್ ಮೇಲೆ ಸಹಿ ಮಾಡ್ಕೊಂಡ್ರೆ ಮತ್ತೆ ಖಾಲಿ ಏನು ಬ್ಯಾಂಕ್ ಪೇಪರ್ಸ್ ಇಲ್ಲ ಅದ್ರ ಮೇಲೆ ತಾವೇ ಸಹಿ ಮಾಡ್ಕೊಂಡ್ರೆ ಇವರು ಒಟ್ಟಾರೆ ಮನೆಯವರಿಗೆಲ್ಲ ತುಂಬಿದ್ದ ಯಾರಿಗೂ ಹೇಳಿಲ್ಲ. ಕೆಲವರು ಪಾಪ ಈಗ ನೋಡಿದ್ರಿ ನೀವು, ಅವ್ರ ಗಂಡ ತಾಯಿ ಮತ್ತ ಮಗಳಿದ್ದಾರೆ ಇಬ್ರು, ಅವ್ರಲ್ಲಿ ಏನಾದ್ರೆ 20 ತೊಲೆ ಬಂಗಾರ ಮತ್ತೆ ಅವ್ರ ಮನೆಗೆ ಬೈಕ್ ಅಂತ ಬರ್ದಾರ, 20 ಗ್ರಾಮ್ ಬಂಗಾರ ಮತ್ತೆ ಬೈಕ್ ಐತಿ ಬಂದ್ ಬರ್ದಾರ, ಮತ್ತೆ 1 ಲಕ್ಷ ರೂಪಾಯಿ ಐತಿ ಅಂತ ಬರ್ದಾರ. ಅಂದ್ರೆ ಅವ್ರು ಏನ್ ಹೇಳಿಲ್ಲ ಅದು ಹೇಳಿಕೆನ್ನ, ಇವ್ರು ತಾವೇ ಖುದ್ದಾಗಿ ಅಲ್ಲಿ ಖಾಲಿ ಕೊಟ್ಟರಲ್ಲ ತಾವೇ ಹೇಳಿರ್ಬೋದ. ಒಬ್ರದಲ್ಲ 75 ಮನೆ ಇದು ಇದೇ ರೀತಿ ಮಾಡ್ರ, ಹಾಗೂ ಬಾಯಿ ಕಟ್ಬಾರ್ದು 10 ಮನೆ ಅವ್ರದ್ದು ಕೂಡ ಹಿಂಗ ಮಾಡ್ರಿ. ಸರ್, ಈಗ ಹೋರಾಟ ನಿಮ್ದು ಇವತ್ತು ಸ್ಟಾರ್ಟ್ ಆಗಲಿಲ್ಲ, ಹೆಚ್ಚು ಕಮ್ಮಿ 3 ತಿಂಗಳಾಗಿರ್ಬೇಕು ನಂಗೆ ತಿಳಿದ ಮಟ್ಟಿಗೆ. 3 ತಿಂಗಳಾದ್ರೂ ಕೂಡ ಎಲ್ಲೇ ಒಂದು ಕಡೆ ಇದೇ ರಿಸಲ್ಟ್ ಸಲುವಾಗಿನೇ ಓಡಾಡ್ತಾ ಇದ್ದೀರಿ ಅಂದ್ರೆ ಹೌಸ್ ಆಗಲಿಲ್ಲ, ಕೋಲ್ ಮುರಿಲಿಲ್ಲ ಅನ್ನಂಗಾಗಿದೆ. ಇದು ನಾವು ಅವ್ರದೇನ್ ತಿಳ್ಕೊಂಡ್ರೆ ಹಿಂಗ್ ಕೇಳ್ತಾರೆ, ಇವ್ರಿಗೇನ್ ಗೊತ್ತಾಗಲ್ಲ, ಬಡ ಜನ ಅದಾರೆ, ಸ್ಲಮ್ ಜನ ಅದಾರ ಅಂತ ತಿಳ್ಕೊಂಡ್ರ. ಸ್ಲಮ್ ಜನ ಅಂದ್ರೆ ಇವತ್ತು ದುಡ್ಡು ತಿನ್ನೋರು, ಒಂದೊಂದು ರೂಪಾಯಿ ವ್ಯಾಲ್ಯೂ ನಮ್ಗೆ ಗೊತ್ತೈತಿ, ಅದು ಹಣದ ಬೆಲೆ ನಮ್ಗೆ ಗೊತ್ತೈತಿ, ಹಣದ ಬೆವರು ಸುಚಿದ ಹಣ. ಹಾಗಾಗಿ ನಾವೇನ್ ಮಾಡ್ತೀವಿ, ವಿನಾ ಕಾರಣ ನಮ್ಗೇನು ಕೊಡಲಾರ್ದೇ ನಮ್ಮ ಹೆಸರು ಲೋನ್ ತಗೊಂತಾರ ಅಂತಂದ್ರೆ, ನಾವು ಈಗ ಒಂದು ಕಳೆದ ನಮ್ಮ ಡಾಕ್ಯುಮೆಂಟ್ ಕೊಡೋದು ಬೆನ್ನತ್ತೀವಿ, ಅದು ಇವತ್ತು ಬಂದಾಗ ಗೊತ್ತಾಗೈತಿ. ಇವತ್ತು ಇವ್ರು ಕೊಟ್ಟಿದ್ದ ದಾಖಲೆ ಸಹಿ ಮಾಡಿ ನಮ್ಮ ಪೇಪರ್ ಮೇಲೆ, ಖಾಲಿ ಕೊಟ್ಟಂತ ಪೇಪರ್ ಮೇಲೆ, ಬ್ಯಾಂಕ್ ಪೇಪರ್ ಮೇಲೆ, ಬಾಂಡ್ ಮೇಲೆ, ತಾವೇ ಅದರಲ್ಲಿ ತಮ್ಗೆ ಬೇಕಾದಂತ ವಿಷಯಗಳನ್ನು ಬರ್ಕೊಂಡು ಅದನ್ನ ದಾಖಲೆಗಳನ್ನ ಇದೇ ಇಲಾಖೆ ಮುಖಾಂತರ ಅವರು ಬ್ಯಾಂಕ್ ಮೇಲೆ ಕಳ್ಸಾತ್ತಾರ. ಇಲಾಖೆ ಅಧಿಕಾರಿಗಳ ಇದೆಲ್ಲ ಗೊತ್ತಿದ್ದು ಆ ಒಂದು ಪತ್ರಗಳ ಮೇಲೆ ಸಹಿ ಮಾಡಿರೋರು. ಓಕೆ, ಎಲ್ಲೇ ಒಂದ್ ಕಡೆ ಇದು ಯಾಮಾರಿಸಿ ಎಲ್ಲರನ್ನ ಸಾಲಗಾರರನ್ನಾಗಿ ಮಾಡುವ ಯೋಜನೆ ಅಂತ ಹೇಳ್ತೀರಾ? ಇದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಹೆಸರು ಅವ್ರ ಹೆಸರು ಇದು ಮಾಡ್ಲಿಕ್ಕೆ ಅಷ್ಟೇ. ಇಲ್ಲಿ ಎಲ್ಲಾರು ಅದನ್ನ ಪ್ರಧಾನಮಂತ್ರಿ ಆವಾಸ್ ಫಲಾನುಭವಿಗಳು ಇಲ್ಲಿದ ಅಧಿಕಾರಿಗಳು ಮತ್ತ ಗುತ್ತಿಗೆದಾರರು. ಸಮಯ 9:30 ರಾತ್ರಿ ಎಲ್ಲರ ಜೊತೆ ಸಭೆ ಸೇರಿ ಬಾಕಿ ಇರುವ ದಾಖಲೆಗಳನ್ನು ಗುತ್ತಿಗೆದಾರರಿಗೆ ನೀಡಿರುವ ದಾಖಲೆಗಳನ್ನು ಗುತ್ತಿಗೆದಾರರ ಜೊತೆ ಸಂಪರ್ಕಿಸಿ ದಿನಾಂಕ 3/8/2023 ಮಧ್ಯಾಹ್ನ ಮೇಲೆ ಅಲ್ಲ ಸರ್, ನಾಳೆ ಆಫೀಸ್ ಬಂದ್ ಮಾಡ್ಕೊಂಡು ಸರ್, 5:00 ಅಂದ್ರೆ ಆಫೀಸ್ ಬಂದ್ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಆಫ್ಟರ್ನೂನ್ 3 ಗಂಟೆ ತಾವ ಮ್ಯಾಟ್ರ್ ಎಲ್ಲ ಟೈಪ್ ಮಾಡ್ತಾರೆ. ಒಳ್ಳೆ ನಮ್ಮ ಲೋನ್ ತಗೋಬೇಕಂದ್ರೆ ನಮ್ಮ ಎಲ್ಲಿ ಆವಾಗ ಸಹಿ ಹೊಡೆದ್ರೆ ಎಲ್ಲ ಯಾರು ಯಾರು